ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು ನವೆಂಬರ್ 4, 2022 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ. ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಅ ಗೋಲ್ಡ್ ಮಶ್ರೂಮ್ ಕಾಂಬೋ ಟು ಈಸ್ ಡ್ರಗ್ ಡೆಲಿವರಿ. ಅಂದ್ರೆ ಈಗೇನ್ ಮಾಡ್ತಾರಂದ್ರೆ ಇನ್ಮೇಲೆ ಔಷಧದಲ್ಲಿ ಅಂದ್ರೆ ನೀವೇನ್ ಮಾತ್ರೆ ತಗೋತಿರಲ್ಲ, ಅದರೊಳಗಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಈ ಬಂಗಾರದ ಮಶ್ರೂಮ್ ಏನಿದೆಯಲ್ಲ, ಆ ಮಶ್ರೂಮಿನ ಕೆಲವೊಂದಿಷ್ಟು ಪಾರ್ಟಿಕಲ್ಸ್ನ ಹಾಕ್ತಾರೆ. ಅದರಿಂದ ಏನಪ್ಪ ಅಂದ್ರೆ ನೀವು ತಗೊಂಡಂತ ಮಾತ್ರೆ ಏನಪ್ಪ ಅಂದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಆ ಗೋಲ್ಡ್ ಮಶ್ರೂಮ್ ಕಾಂಬೋ ಟು ಈಸ್ ಡ್ರಗ್ ಡೆಲಿವರಿ ಅಂದ್ರೆ ಈಗಿರುವಂತ ಔಷಧದ ಜೊತೆಗೆ ಈ ಪಾರ್ಟಿಕಲ್ಸ್ ಅನ್ನು ಸೇರಿಸೋದ್ರಿಂದ ಏನಪ್ಪ ಅಂದ್ರೆ ಆ ಮಾತ್ರೆ ಎಷ್ಟು ಎಫಿಷಿಯಂಟ್ ಆಗಿ ಕೆಲಸ ಮಾಡ್ಬೇಕಲ್ಲ, ಅದ್ರ ಸಾಮರ್ಥ್ಯ ಏನಾಗುತ್ತೆ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಬುಡೋಲ್ಯಾಂಡ್ ಯೂನಿವರ್ಸಿಟಿ ಕೊಲಾಬರೇಟಿವ್ ವರ್ಕ್ ಆನ್ ಫಂಗಸ್ ಪವರ್ಡ್ ಬಯೋಸಿಂಥಸೈಸ್ಡ್ ನ್ಯಾನೋ ಗೋಲ್ಡ್ ಪಾರ್ಟಿಕಲ್ಸ್ ಅರ್ನ್ಸ್ ಇಂಟರ್ನ್ಯಾಷನಲ್ ಪೇಟೆಂಟ್. ಸೊ ನೋಡ್ರಿ, ಬುಡೋಲ್ಯಾಂಡ್ ವಿಶ್ವವಿದ್ಯಾಲಯ ಏನಿದೆ ಅಂದ್ರೆ ಇವರು ತುಂಬಾ ಸಹಕಾರದಿಂದ ಏನಂದ್ರೆ ಫಂಗಸ್ ಪವರ್ಡ್ ಬಯೋಸಿಂಥಸಿಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇದನ್ನೇನ್ ಮಾಡಿದ್ರೆ ಅಂದ್ರೆ ಲ್ಯಾಬ್ ಅಲ್ಲೇ ಡೆವಲಪ್ ಮಾಡಿ ಅದನ್ನ ಪೌಡರ್ ಸಿಂಥಸಿಸ್ ಮಾಡಿದ್ರೆ, ಅಂದ್ರೆ ಅದನ್ನ ಪೌಡರ್ ಮಾಡಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಅವ್ರಿಗೇನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಪೇಟೆಂಟ್ ಅನ್ನ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಅಂತಾರಾಷ್ಟ್ರೀಯ ಪೇಟೆಂಟ್ ಏನ್ ಸಿಕ್ಕಿದೆಯಲ್ಲ, ಇದೆಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಜರ್ಮನಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ ಆತರ್ ಏನ್ ಡಿಸ್ಕಸ್ ಮಾಡ್ತಾ ಹೋಗ್ತಾರಂದ್ರೆ, ಸೊ ನೋಡ್ರಿ ಮೆಡಿಸಿನ್ಸ್ ಇನ್ ಮೇಲೆ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಏನಪ್ಪ ಅಂದ್ರೆ ಗೋಲ್ಡ್ ಪಾರ್ಟಿಕಲ್ಸ್ ಇರ್ಬೋದು ಅದ್ರೊಳಗೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇನ್ಮೇಲೆ ಮಾತ್ರೆಗಳಲ್ಲಾಗ್ಲಿ ಔಷಧಿಗಳಲ್ಲಿ ಏನಾಗಲಿಪ್ಪ ಅಂದ್ರೆ ತುಂಬಾ ಸಣ್ಣ ಸಣ್ಣದಾದಂತ ಅಥವಾ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಅಂದ್ರೆ ನಿಮಗೆ ನಾರ್ಮಲ್ ಕಣ್ಣಿಗೆ ವಿಸಿಬಲ್ ಆಗಲ್ಲ, ಬಟ್ ಅದರೊಳಗೆ ಮಿಶ್ರಣವನ್ನ ಮಾಡಿರ್ತಾರೆ. ಅಂತ ಸಣ್ಣ ಪಾರ್ಟಿಕಲ್ಸ್ ಏನಪ್ಪ ಅಂದ್ರೆ ಮಶ್ರೂಮ್ಸ್ ಏನ್ ಮಾಡಿರ್ತಾರೆ ಅಂದ್ರೆ ಮಾತ್ರೆಯೊಳಗೆ ಆಗ್ಲಿ ಡ್ರಗ್ ಒಳಗೆ ಮಿಕ್ಸ್ ಮಾಡ್ತಾರೆ. ಯಾವುದಕ್ಕಂದ್ರೆ ಅದರ ಸಾಮರ್ಥ್ಯ ಏನಿದೆಯಲ್ಲ ಅದನ್ನ ಜಾಸ್ತಿ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ. ಕಾರ್ಡಿ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ಇದೇನಿದೆಯಲ್ಲ, ಇದನ್ನ ಏನಪ್ಪ ಅಂದ್ರೆ ಕಾರ್ಡಿ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ಅಂತ ಹೇಳಿದಕ್ಕೆ ಹೆಸರಿಟ್ಟಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ, 4 ಭಾರತದ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಇದಾವಲ್ಲ, ಅವು ಏನಪ್ಪ ಅಂದ್ರೆ ಕೆಲಸ ಮಾಡಿ ಈ ಒಂದು ಪೇಟೆಂಟ್ ಅನ್ನ ಪಡೆದುಕೊಂಡಿವೆ. ಎಸ್ಪೆಷಲಿ ಈ ಪೇಟೆಂಟ್ ಅನ್ನ ಎಲ್ಲಿಂದ ಪಡೆದುಕೊಂಡಿದ್ದಾವೆ ಅಂದ್ರೆ ಜರ್ಮನಿಯಿಂದ ಪಡೆದುಕೊಂಡಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ನ್ಯಾನೋ ಪಾರ್ಟಿಕಲ್ಸ್ ಏನಿದಾವಲ್ಲ, ಸೊ ನೋಡ್ರಿ ನ್ಯಾನೋ ಪಾರ್ಟಿಕಲ್ಸ್ ಏನಪ್ಪ ಅಂದ್ರೆ 10⁻⁹ ಅಂದ್ರೆ ಈಗ 1 ಮೀಟರ್ ಅಂದ್ರೆ ಏನು, ನೀವು 1000 ಮೀಟರ್ ಅಂತ, 1 ಮೀಟರ್ ಅಂದ್ರೆ ಏನು 1100 ಸೆಂಟಿಮೀಟರ್ ಅಂತ ಹೇಳ್ತಿರಲ್ಲ, ಹಂಗೆ ಏನಪ್ಪ ಅಂದ್ರೆ ಈ 1 ÷ 10⁹ ಇಷ್ಟನ್ನ ಡಿವೈಡ್ ಮಾಡಿದಾಗ ನಿಮ್ಗೆ ಏನಪ್ಪ ಅಂದ್ರೆ ಒಂದು ನ್ಯಾನೋ ಪಾರ್ಟಿಕಲ್ ಸಿಗುತ್ತೆ. ಅದನ್ನ ನಾವು 10⁻⁹ ಮೀಟರ್ ಅಂತ ಬರಿತೀವಿ. ಸೊ ಇಷ್ಟು ಸಣ್ಣ ಪಾರ್ಟಿಕಲ್ ಅನ್ನ ಏನಪ್ಪ ಅಂದ್ರೆ ನ್ಯಾನೋ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಈ ನ್ಯಾನೋ ಪಾರ್ಟಿಕಲ್ಸ್ ನ ಯಾವ್ದ್ರಿಂದ ಸಿಂಥಸಿಸ್ ಮಾಡಿದ್ದಾರೆ ಅಂದ್ರೆ ಯಾವ್ದ್ರಿಂದ ಪಡೆದುಕೊಂಡಿದ್ರೆ ಅಂದ್ರೆ ಕ್ವಾಡ್ರಿಸೆಪ್ಸ್ ಮಿಲಿಟಾರಿಸಿಸ್ ಅನ್ನೋ ಒಂದು ಗೋಲ್ಡ್ ಸಾಲ್ಟ್ ಇಂದ ಏನಪ್ಪ ಅಂದ್ರೆ ಗೋಲ್ಡ್ ಸಾಲ್ಟ್ ಇಂದ ಅಂದ್ರೆ ಬಂಗಾರದ ಉಪ್ಪಿನಿಂದ ಏನಪ್ಪ ಅಂದ್ರೆ ಇದನ್ನ ಪಡೆದುಕೊಂಡಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಈ ಡ್ರಗ್ ಡೆಲಿವರಿ ಏನಿದೆಯಲ್ಲ ಅಂದ್ರೆ ಈ ಔಷಧಗಳು ಏನಿರುತ್ತಲ್ಲ ಅದು ಮನುಷ್ಯನ ದೇಹದಲ್ಲಿ ಏನಪ್ಪ ಅಂದ್ರೆ ಇನ್ನೂ ಸ್ಪೀಡ್ ಆಗುತ್ತೆ ಮತ್ತೆ ಡೆಫಿನೆಟ್ ಆಗುತ್ತೆ. ಅಂದ್ರೆ ಯಾವ ಲೊಕೇಶನ್ಸ್ ಹೋಗ್ಬೇಕಲ್ಲ ಅದೇ ಲೊಕೇಶನ್ಸ್ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆ ನೋಡ್ರಿ, ಇದೇನು ಗೋಲ್ಡ್ ಸಾಲ್ಟ್ ಇದೆಯಲ್ಲ ಕ್ವಾಡ್ರಿಸೆಪ್ಸ್ ಮಿಲಿಟಾರಿಸ್, ಇದೇನಪ್ಪ ಅಂದ್ರೆ ಲ್ಯಾಬ್ ಅಲ್ಲಿ ಏನ್ ಮಾಡಿದಂದ್ರೆ ಗ್ರೋನ್ ಮಾಡಿದಂದ್ರೆ ಲ್ಯಾಬ್ ಅಲ್ಲಿ ಬೆಳೆದಂತ ಒಂದು ಬೆಳೆಸಿದಂತ ಏನಪ್ಪ ಅಂದ್ರೆ ಇದೊಂದು ಗೋಲ್ಡ್ ಸಾಲ್ಟ್ ಆಗಿದೆ. ಅದನ್ನು ಕೂಡ ಎಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಟೆಕ್ನಾಲಜಿ ಇನ್ಕ್ಯುಬೇಷನ್ ಸೆಂಟರ್ ಬುಡೋಲ್ಯಾಂಡ್ ಯೂನಿವರ್ಸಿಟಿಲಿ ಇದನ್ನೇನಪ್ಪ ಅಂದ್ರೆ ಉತ್ಪಾದನೆ ಮಾಡಲಾಗಿದೆ. ಜೊತೆಗೆ ನೋಡ್ರಿ, ಈ ಒಂದು ವರ್ಕ್ಗೋಸ್ಕರ ಏನಪ್ಪ ಅಂದ್ರೆ ಭಾರತದ ಯೂನಿವರ್ಸಿಟಿಗೆ ಈ ಪೇಟೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಗೋಲ್ಡ್ ಸಾಲ್ಟ್ಸ್ ಏನಿದಾವಲ್ಲ ಅವೇನಪ್ಪ ಅಂದ್ರೆ ಐಕಾನಿಕ್ ಕೆಮಿಕಲ್ ಕಂಪೌಂಡ್ಸ್ ಆಗಿರ್ತವೆ. ಆಮೇಲೆ ಇವನ್ನೇನಪ್ಪ ಅಂದ್ರೆ ಜನರಲಿ ಯಾವ್ದ್ರೊಳಗೆ ಯೂಸ್ ಮಾಡ್ತಾರಂದ್ರೆ ಮೆಡಿಸಿನ್ ಫೀಲ್ಡ್ ಅಥವಾ ಈ ಮೆಡಿಸಿನ್ಸ್ ಒಳಗೆ ಅದನ್ನ ಯೂಸ್ ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ನ್ಯಾನೋ ಪಾರ್ಟಿಕಲ್ಸ್ ಇಂದ ನಿಮ್ಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ಡ್ರಗ್ ಡೆಲಿವರಿ ಏನಾಗುತ್ತಪ್ಪ ಅಂದ್ರೆ ಇನ್ನೂ ಸ್ಪೀಡ್ ಆಗುತ್ತೆ, ಯಾವ ತರನಾಗಿ ಇದ್ರ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಅಂದ್ರೆ, ಸೊ ನೋಡ್ರಿ ಇವು ತುಂಬಾ ಚಿಕ್ಕದಾಗಿರೋದ್ರಿಂದ ಸೈಜ್ ಅಲ್ಲಿ ತುಂಬಾ ಚಿಕ್ಕದಾಗಿರೋದ್ರಿಂದ ಇದ್ರದೇನಪ್ಪ ಅಂದ್ರೆ ಪೆನಿಟ್ರೇಷನ್ ಅಂದ್ರೆ ಸೆಲ್ ಒಳಗಡೆ ಹೋಗಿ ಏನಿದೆ ಆಕ್ಷನ್ ಅನ್ನ ಮಾಡ್ಬೇಕಲ್ಲ ಆ ಪೆನಿಟ್ರೇಷನ್ ಏನಾಗಿರ್ತಂದ್ರೆ ಜಾಸ್ತಿ ಆಗಿರುತ್ತೆ. ಸೊ ನೋಡ್ರಿ, ಪೆನಿಟ್ರೇಷನ್ ಅಂದ್ರೆ ಏನ್ ಹೇಳ್ಬೋದಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಕೋಡೆಗೆ ಏನಾದ್ರೂ ಮಳೆ ಹೊಡಿತಿದ್ರೆ ಆ ಮಳೆ ಕರೆಕ್ಟ್ ಆಗಿ ಹೋದ್ರೆ ಮಾತ್ರ ಏನಪ್ಪ ಅಂದ್ರೆ ಅದಕ್ಕೆ ಪೆನಿಟ್ರೇಟ್ ಆಯ್ತು ಅಂತ ಕರಿತೀವಿ. ಆ ತರನಾಗ ಏನಪ್ಪ ಅಂದ್ರೆ ಇವುಗಳ ಸೈಜ್ ತುಂಬಾ ಚಿಕ್ಕದಾಗಿರೋದ್ರಿಂದ ಸೆಲ್ ವಾಲ್ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಈಸಿಯಾಗಿ ಪೆನಿಟ್ರೇಟ್ ಮಾಡುತ್ತೆ. ಅಂದ್ರೆ ಸೆಲ್ ವಾಲ್ ಏನಪ್ಪ ಅಂದ್ರೆ ಈಸಿಯಾಗಿ ಕ್ರಾಸ್ ಮಾಡಿ ಆ ಡ್ರಗ್ ಡೆಲಿವರಿ ಏನಾಗಬೇಕಲ್ಲ ಅದನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದರ ಉಪಯೋಗಗಳೇನು, ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂದ್ರೆ, ಸೊ ನೋಡ್ರಿ ಈ ನ್ಯಾನೋ ಪಾರ್ಟಿಕಲ್ಸ್ ಅಲ್ಲಿ ಏನಪ್ಪ ಅಂದ್ರೆ ಇದೊಂದು ಹೊಸ ಆವಿಷ್ಕಾರವಾಗಿರೋದ್ರಿಂದ ನ್ಯಾನೋ ಪಾರ್ಟಿಕಲ್ ಹೊಸ ಅಪ್ಲಿಕೇಶನ್ಸ್ಗೆ ಈ ಒಂದು ಡ್ರಗ್ ಡೆಲಿವರಿ ಸೇರ್ಕೊಳ್ಳುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ತರದ ಸ್ಮಾಲ್ ಸ್ಮಾಲ್ ನ್ಯಾನೋ ಪಾರ್ಟಿಕಲ್ಸ್ ನ ಯಾವ್ದ್ರೊಳಗೆ ಯೂಸ್ ಮಾಡ್ಬೋದು ಅಂದ್ರೆ ಆಯಿಂಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ಬೋದು, ಟ್ಯಾಬ್ಲೆಟ್ಸ್ ಅಲ್ಲಿ ಯೂಸ್ ಮಾಡ್ಬೋದು,
ಕ್ಯಾಪ್ಸೂಲ್ಸ್ ಅಲ್ಲಿ ಯೂಸ್ ಮಾಡಬಹುದು ಮತ್ತೆ ಅದರ್ ಫಾರ್ಮ್ಸ್ ಅಲ್ಲಿ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಗಾಯ ಆದಾಗ ನಾವೇನ್ ಆಯಿಂಟ್ಮೆಂಟ್ ಹಚ್ಕೋತೀವಲ್ಲ ಅದರಲ್ಲಿ ಯೂಸ್ ಮಾಡಬಹುದು, ಮಾತ್ರೆಯಲ್ಲಿ ಯೂಸ್ ಮಾಡಬಹುದು, ಕೆಲವೊಂದಿಷ್ಟು ಕ್ಯಾಪ್ಸೂಲ್ಸ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಇನ್ಮೇಲೆ ಮುಂದೆ ಯಾವ್ದಾದ್ರು ಮಾತ್ರೆಗಳು ಬರಲಿ, ಯಾವುದೇ ಕ್ಯಾಪ್ಸೂಲ್ಗಳು ಬಂದ್ರೂ ಸಹ ಏನಪ್ಪ ಅಂದ್ರೆ ಅದರಲ್ಲಿ ಈ ತರದ ಗೋಲ್ಡ್ ಪಾರ್ಟಿಕಲ್ ಇರೋದ್ರಿಂದ ನಮಗೆ ಆ ಮಾತ್ರೆದ ಎಫೆಕ್ಟ್ ಏನಪ್ಪ ಅಂದ್ರೆ ಇನ್ನೂ ತುಂಬಾ ಜಾಸ್ತಿ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ನೆಕ್ಸ್ಟ್ ಆರ್ಟಿಕಲ್ ಇದು ಒಂದು ಏನಪ್ಪ ಅಂದ್ರೆ ಪೊಲಿಟಿಕಲ್ ಮೂವ್ ಅಲ್ಲ, ಇದೊಂದು ಏನಪ್ಪ ಅಂದ್ರೆ ಯು ಪಿ ಸರ್ಕಾರದವರು ಕೈಗೊಂಡಂತ ಯೋಜನೆ. ಬಟ್ ಇಲ್ಲಿ ನಾವೇನ್ ತಿಳ್ಕೊಬೇಕಂದ್ರೆ ಏನ್ ಎನಿಮಿ ಪ್ರಾಪರ್ಟೀಸ್ ಅಂದ್ರೆ ಏನಂತ ನಾವು ತಿಳ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡ್ರಿ, ಇಲ್ಲಿ ಎನಿಮಿ ಪ್ರಾಪರ್ಟೀಸ್ ಅಂದ್ರೆ ನಾವು ಕನ್ನಡದಲ್ಲಿ ಏನ್ ಹೇಳ್ಬೋದಪ್ಪ ಅಂದ್ರೆ ಶಸ್ತ್ರಗಳ ಆಸ್ತಿ ಪಾಸ್ತಿಗಳಂತ ಹೇಳ್ಬೋದು. ಸೊ ನೋಡ್ರಿ, ಉತ್ತರ ಪ್ರದೇಶ ಏನಪ್ಪಾ ಅಂದ್ರೆ ಒಂದು ಯೋಜನೆಯನ್ನ ಕೈಕೊಂಡಿದೆ, ಇದ್ರೊಳಗೆ ಏನಪ್ಪ ಅಂದ್ರೆ ಏನ್ ಎನಿಮಿ ಪ್ರಾಪರ್ಟೀಸ್ ಇದೆ ಅಂದ್ರೆ ಶತ್ರುಗಳ ಆಸ್ತಿ ಪಾಸ್ತಿಗಳಿದೆಯಲ್ಲ ಅಲ್ಲೇನ್ ಎನ್ಕ್ರೋಚ್ಮೆಂಟ್ ಮಾಡಿದಾರೆ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಅತಿಕ್ರಮಣ ಮಾಡಿದ್ರಲ್ಲ ಅದನ್ನ ಏನಪ್ಪ ಅಂದ್ರೆ ಕ್ಲಿಯರ್ ಮಾಡಕ್ಕೆ ಈ ಒಂದು ಹೊಸದಾಗಿ ಲಾಂಚ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ, ನಮಗಿಲ್ಲಿ ಏನ್ ಲಾಂಚ್ ಮಾಡ್ತಾ ಇದಾರೆ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಏನಿದು ಎನಿಮಿ ಪ್ರಾಪರ್ಟೀಸ್, ಇದಕ್ಕೋಸ್ಕರ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇರುವಂತಹ ರೆಗ್ಯುಲೇಷನ್ಸ್ ಏನ್ ಅನ್ನೋದು ನಮಗೆ ಇಂಪಾರ್ಟೆಂಟ್. ಸೊ ನೋಡ್ರಿ, 1965 ಯುದ್ಧ ಆದ ನಂತರ ಏನಪ್ಪ ಅಂದ್ರೆ ಎಸ್ಪೆಷಲಿ ಇಂಡಿಯಾ ಮತ್ತೆ ಪಾಕಿಸ್ತಾನದ ಯುದ್ಧ ಆದ್ಮೇಲೆ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾನೂನನ್ನ ಜಾರಿಗೆ ತರ್ತಾರೆ. ಆ ಕಾನೂನಲ್ಲಿ ಏನಪ್ಪ ಅಂದ್ರೆ ಎನಿಮಿ ಪ್ರಾಪರ್ಟೀಸ್ ಕಸ್ಟೋಡಿ ಅಂಡ್ ರಿಜಿಸ್ಟ್ರೇಷನ್ ಆರ್ಡರ್. ಸೊ ನೋಡ್ರಿ, ಈ ಆರ್ಡರ್ ಹೆಸರು ಏನಪ್ಪ ಅಂದ್ರೆ ಎನಿಮಿ ಪ್ರಾಪರ್ಟೀಸ್ ಅಂದ್ರೆ ಶಸ್ತ್ರಗಳ ಆಸ್ತಿ ಪಾಸ್ತಿ ಕಸ್ಟಡಿ ಮತ್ತೆ ರಿಜಿಸ್ಟ್ರೇಷನ್ ಆರ್ಡರ್. ಅಂದ್ರೆ ಇಲ್ಲಿ ಕಸ್ಟಡಿ ಅಂದ್ರೆ ಯಾರು ನೋಡ್ಕೋಬೇಕು ಮತ್ತೆ ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಈ ಒಂದು ಆರ್ಡರ್ ಅನ್ನ ತರ್ತಾರೆ. ಅದರೊಳಗೆ ಏನ್ ಮಾಡ್ತಾರೆ ನೋಡ್ರಿ, ಕಸ್ಟೋಡಿಯನ್ಸ್ ಆಫ್ ಎನಿಮಿ ಪ್ರಾಪರ್ಟೀಸ್ ಆಫ್ ಇಂಡಿಯಾ ಅಂದ್ರೆ ಸಿಇಪಿಐ ಅನ್ನ ಸ್ಥಾಪನೆ ಮಾಡ್ತಾರೆ. ಸಿಇಪಿಐ ಡಿಪಾರ್ಟ್ಮೆಂಟ್ ಏನ್ ಮಾಡೋದಪ್ಪ ಅಂದ್ರೆ ಏನ್ ಶಸ್ತ್ರಗಳು ಇಲ್ಲಿ ಆಸ್ತಿ ಪಾಸ್ತಿಗಳನ್ನ ಬಿಟ್ಟು ಹೋಗಿದಾರಲ್ಲ ಅದನ್ನ ನೋಡ್ಕೊಳ್ಳೋದು. ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟೀಸ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟಿದ್ದಾರೆ. ಹಾಗಾಗಿ ನೋಡ್ರಿ, ಯಾರೆಲ್ಲ ಈಗ ಏನಪ್ಪ ಅಂದ್ರೆ ಈಗ ಭಾರತದೋಷಿಗೆ ದೇಶದ ಜೊತೆಗೆ ಯಾವೆಲ್ಲ ದೇಶಗಳೇನಪ್ಪ ಅಂದ್ರೆ ಒಂದು ದ್ವೇಷವನ್ನ ಕಟ್ಕೊಂಡಿರ್ತವೆ ಅಥವಾ ಹೋಸ್ಟೈಲ್ ಆಗಿರ್ತವೆ ಆ ದೇಶಕ್ಕೆ, ಇಲ್ಲಿನವ್ರು ಯಾರಾದರೂ ವಲಸೆ ಹೋದ್ರೆ ಅವರ ಪ್ರಾಪರ್ಟೀಸ್ ಏನಿದೆ ಅಥವಾ ಅವರ ಆಸ್ತಿ ಪಾಸ್ತಿಗಳು ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಯಾವ್ದಂದ್ರೆ ಸಿಇಪಿಐ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ನೋಡ್ಕೋತಾರೆ. ನೋಡ್ರಿ, ಇದು ಎಸ್ಪೆಷಲಿ ಯಾವಾಗ ಆಗಿತ್ತಪ್ಪ ಅಂದ್ರೆ 1965 ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧ ಆದ್ಮೇಲೆ ಎಷ್ಟೋ ಜನ ಏನಪ್ಪ ಅಂದ್ರೆ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರಲ್ಲ ಅವಾಗ ಹೋದಂತ ಪ್ರಾಪರ್ಟೀಸ್ ಅನ್ನ ನೋಡ್ಕೊಳ್ಳೋಕೆ ತಂದಿರುವಂತ ಆರ್ಡರ್ ಇದಾಗಿದೆ. ಹಾಗಾಗಿ ನೋಡ್ರಿ, ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬೋದು ನಿಮಗೆ ಎನಿಮಿ ಪ್ರಾಪರ್ಟೀಸ್ ಆಕ್ಟ್ ಅನ್ನ ಯಾವಾಗ ಜಾರಿಗೆ ತಂದ್ರು ಮತ್ತೆ ಯಾವ ಯುದ್ಧದ ಸಂದರ್ಭದಲ್ಲಿ ಜಾರಿಗೆ ತಂದ್ರು ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ಕನ್ಫ್ಯೂಷನ್ಸ್ ಮಾಡಕ್ಕೆ ನಿಮಗೆ 1948 ಆಪ್ಷನ್ ಕೂಡ ಕೊಡ್ತಾರೆ. ಹಾಗಾಗಿ ಕರೆಕ್ಟ್ ಉತ್ತರ ಏನಪ್ಪ ಅಂದ್ರೆ 1965 ಅಂತ ಹೇಳ್ತಿದ್ವಿ. ಜೊತೆಗೆ ನೋಡ್ರಿ, ಉತ್ತರ ಪ್ರದೇಶದಲ್ಲಿ ಅಂತವ್ ಎಷ್ಟು ಪ್ರಾಪರ್ಟೀಸ್ ಇದಾವಪ್ಪ ಅಂದ್ರೆ 1519 ಆಸ್ತಿ ಪಾಸ್ತಿಗಳಿದಾವೆ. ಅದರಲ್ಲಿ ನೋಡ್ರಿ, 930 ಆಸ್ತಿ ಪಾಸ್ತಿಗಳಿದಾವಲ್ಲ, ಇವ್ ಯಾರಿಗೆ ಬಿಲಾಂಗ್ ಆಗತ್ತಪ್ಪ ಅಂದ್ರೆ ರಾಜ ಆಫ್ ಮೊಹಮ್ಮದ್ ಇವ್ರಿಗೆ ಏನಾಗತ್ತಪ್ಪ ಅಂದ್ರೆ ಇದು ಬಿಲಾಂಗ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಏನಪ್ಪ ಅಂದ್ರೆ ಎನಿಮಿ ಪ್ರಾಪರ್ಟೀಸ್ ಅಂದ್ರೆ ಏನು ಅನ್ನೋದು ಇಂಪಾರ್ಟೆಂಟ್. ಎನಿಮಿ ಪ್ರಾಪರ್ಟೀಸ್ ಗೆ ಕನ್ನಡದಲ್ಲಿ ನಾವೇನ್ ಹೇಳ್ಬೋದು ಅಂದ್ರೆ ಶತ್ರುಗಳ ಆಸ್ತಿ ಪಾಸ್ತಿಗಳಂತ ನಾವು ಹೇಳ್ಬೋದಾಗಿದೆ. ಸೊ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಇರೋದೇನಪ್ಪ ಅಂದ್ರೆ ಸ್ಕೂಲ್ ಸ್ಟಡಿ ಬಗ್ಗೆ ಇದೆ. ಅಂದ್ರೆ ಇಲ್ಲಿ ಮಕ್ಕಳು ಸ್ಕೂಲ್ ಏನ್ ಎನ್ರೋಲ್ಮೆಂಟ್ ಮಾಡ್ತಾರೆ ಅಂದ್ರೆ ಪ್ರೀ ಪ್ರೈಮರಿಗೆ ಏನ್ ಮಕ್ಕಳು ಎನ್ರೋಲ್ಮೆಂಟ್ ಮಾಡ್ತಾರಲ್ಲ ಅದು ಕಮ್ಮಿ ಆಗಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ಇಲ್ಲಿ ಡಿಕ್ಲೈನ್ ಇನ್ ಪ್ರೀ ಪ್ರೈಮರಿ ಎನ್ರೋಲ್ಮೆಂಟ್ ಕಂಟಿನ್ಯೂಡ್ ಇನ್ 21-22 ಸೇಸ್ ದ ಗವರ್ಮೆಂಟ್ ರಿಪೋರ್ಟ್. ಸೊ ನೋಡ್ರಿ, ಸರ್ಕಾರದ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಈ ಪ್ರೈಮರಿ ಒಳಗೆ ಏನಪ್ಪ ಅಂದ್ರೆ ನೋಂದಣಿ ಆಗುತ್ತಲ್ಲ ಅದೇನಾಗ್ತಿದೆ ಅಂದ್ರೆ ಕಮ್ಮಿ ಆಗ್ತಾ ಬರ್ತಿದೆ ಅಂತ ಹೇಳ್ತಿದ್ದಾರೆ. 2020-21 ಕಮ್ಮಿ ಆಗಿತ್ತು, ಈಗ 21-22 ಕೂಡ ಏನಪ್ಪ ಅಂದ್ರೆ ಕಮ್ಮಿ ಆಗಿದೆ ಅಂತ ಹೇಳ್ತಿದೆ. ಸೊ ಇಟ್ ಶೋಸ್ 30% ಫ್ಯೂರ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಟೆಡ್ ಇನ್ ದೀಸ್ ಕ್ಲಾಸಸ್ ಆರ್ ಆಸ್ ಕಂಪೇರ್ ಟು ದ ಪ್ರೀ ಪ್ಯಾಂಡಮಿಕ್ ಪೀರಿಯಡ್. ನಂಬರ್ಸ್ ಆರ್ ಡಿವಿಲ್ಡ್ ಇನ್ ಪ್ರೈಮರಿ ಕ್ಲಾಸಸ್ ಟು ದ ಟೋಟಲ್ ನಂಬರ್ ಆಫ್ ಸ್ಕೂಲ್ಸ್ ಅಂಡ್ ಟೀಚರ್ಸ್ ಆಲ್ಸೋ ಸಾ ಡ್ರಾಪ್. ಸೊ ನೋಡ್ರಿ, ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಪ್ರೀ ಪ್ಯಾಂಡಮಿಕ್ ಲೆವೆಲ್ ಅಂದ್ರೆ ಈ COVID-19 ಬರೋಕ್ಕಿಂತ ಮುಂಚೆ ಎಷ್ಟು ಮಕ್ಕಳು ನೋಂದಣಿ ಆಗ್ತಿದ್ರಲ್ಲ ಅದಕ್ಕಿಂತ ಏನಪ್ಪ ಅಂದ್ರೆ 30% ಕಮ್ಮಿ ಮಕ್ಕಳಿಗೆ ಏನಪ್ಪ ಅಂದ್ರೆ ನೋಂದಣಿ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಕೊರೋನಾ ಬರೋದಕ್ಕಿಂತ ಮುಂಚೆ 100 ಜನ ನೋಂದಣಿ ಆಗ್ತಿದ್ರೆ ಈ ಕೇವಲ ಏನಪ್ಪ ಅಂದ್ರೆ 70 ಮಕ್ಕಳು ಮಾತ್ರ ನೋಂದಣಿ ಆಗ್ತಿದ್ದಾರೆ, ಇನ್ನು 30% ಮಕ್ಕಳು ಏನಪ್ಪ ಅಂದ್ರೆ ನೋಂದಣಿ ಆಗ್ತಿಲ್ಲ, ಅದು ನೋಂದಣಿ ಆಗ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದೇನಪ್ಪ ಅಂದ್ರೆ ಈ ಟ್ರೆಂಡ್ ಏನಿದೆಯಲ್ಲ ಅದು ಪ್ರೈಮರಿ ಕ್ಲಾಸಸ್ ಕೂಡ ಕಂಟಿನ್ಯೂ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಎಷ್ಟು ಶಾಲೆಗಳಿದೆ ಮತ್ತೆ ಟೀಚರ್ ಸಂಖ್ಯೆ ಏನಿದೆಯಲ್ಲ ಇದು ಕೂಡ ಕಮ್ಮಿ ಆಗ್ತಿದೆ ಅಂತ ಅವರು ಹೇಳ್ತಾ ಇದ್ದಾರೆ.
ಈಗ ನೋಡ್ರಿ ಎಜುಕೇಶನ್ ಮಿನಿಸ್ಟರ್ ಏನ್ ಹೇಳ್ತಿದಾರೆ ಅಂದ್ರೆ ಏನು 30% ಕಮ್ಮಿ ಆಗಿದೆಲ್ಲ ಇದೇನಪ್ಪ ಅಂದ್ರೆ ಪ್ಯಾಂಡಮಿಕ್ ಇಂದ ಆಗಿದೆ. ಇದರಿಂದ ಏನಪ್ಪ ಅಂದ್ರೆ ನಮಗೆ ನಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಎಜುಕೇಶನ್ ಇಂದ ವಂಚಿತರ ಆಗ್ತಿದ್ದಾರೆ ಅಥವಾ ಶಿಕ್ಷಣದಿಂದ ವಂಚಿತರ ಆಗ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಈಗ ಪ್ಯಾಂಡಮಿಕ್ ಇದು ಏನಾದ್ರೂ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇದ್ರೆ ಅದು ಏನಪ್ಪ ಅಂದ್ರೆ ಮಕ್ಕಳಿಗಾದಂತ ಎಜುಕೇಶನ್ ಲಾಸ್ ಅಂತ ಅವರು ಹೇಳ್ತಿದ್ದಾರೆ. ಯಾಕಂದ್ರೆ ಎಷ್ಟೋ ಮಕ್ಕಳು ಏನಪ್ಪ ಅಂದ್ರೆ ಶಾಲೆಗೆ ಹೋಗೋದು ಹೋಗ್ತಾರೆ, ಬಟ್ ಏನಪ್ಪ ಅಂದ್ರೆ ಶಿಕ್ಷಣವನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಜಸ್ಟ್ ಏನಪ್ಪ ಅಂದ್ರೆ ಅವ್ರಿಗೆ ಈ ಪ್ಯಾಂಡಮಿಕ್ ಟೈಮಲ್ಲಿ ಆಟ ಆಡಿ ರೂಢಿ ಆಗಿರೋದ್ರಿಂದ ಈಗೂ ಸಹ ಏನಪ್ಪ ಅಂದ್ರೆ ಅದೇ ಲಕ್ಷ್ಯದಲ್ಲಿ ಇರ್ತಾರೆ. ಬಟ್ ನಾಳೆ ಅವರ ಕೆರಿಯರ್ಗೆ ಆಗಲಿ ಅವರ ಫ್ಯೂಚರ್ಗೆ ಆಗಲಿ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ವಿತ್ ಡಾಟಾ ಮಾತಾಡೋದಾದ್ರೆ ನಾವು 2019 ಏನಪ್ಪಂದ್ರೆ ಎಷ್ಟು ಜನ ಮಕ್ಕಳು ರಿಜಿಸ್ಟ್ರೇಷನ್ ಆಗಿದ್ರಂದ್ರೆ 1.35 crore ಮಕ್ಕಳು ಏನಾಗಿದ್ರ ಅಂದ್ರೆ ರಿಜಿಸ್ಟ್ರೇಷನ್ ಆಗಿದ್ರು. ಅದೇ 2020-21 ಎಷ್ಟು ಮಕ್ಕಳು ರಿಜಿಸ್ಟ್ರೇಷನ್ ಆಗಿದ್ರು ನೋಡ್ರಿ 1.06 crore ಅಂದ್ರೆ 1.06 crore ಮಕ್ಕಳು ಏನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಆಗಿದ್ರು. ಅದೇ 2021-22 ಕಂಪೇರ್ ಮಾಡಿದ್ರೆ ಕೇವಲ 94.95 lakh ಮಾತ್ರ ಏನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಅಂದ್ರೆ ಕೋವಿಡ್ ಬರಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ 135 lakh ಮಕ್ಕಳಿದ್ದವರು ಎನ್ರೋಲ್ ಆಗ್ತಿದ್ರು, ನೋಂದಣಿ ಆಗ್ತಿದ್ದವರು. 2020 ಎಷ್ಟು ಬಂತಪ್ಪ ಅಂದ್ರೆ 106 lakh ಬಂದಿದ್ದು. ಈಗ 2021-22 ಎಷ್ಟು ಬಂದಿದ್ದೆ ಅಂದ್ರೆ ಕೇವಲ 94.95 ಅಪ್ರಾಕ್ಸಿಮೇಟ್ಲಿ 95 lakh ಬಂದ್ ನಿಂತಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಎಜುಕೇಶನ್ ಇಂದ ನಮ್ಗೆ ಏನಪ್ಪ ಅಂದ್ರೆ ಬಿಗ್ಗೆಸ್ಟ್ ಲಾಸ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಈಗ ನೋಡ್ರಿ ಪ್ರೀ ಪ್ರೈಮರಿ ಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲ್ ಅಲ್ಲಿ ನೋಂದಣಿ, ಪ್ರಾಥಮಿಕ ಶಾಲೆಗಳಲ್ಲಿ ನೋಂದಣಿ ಅಂತಂದ್ರೆ ಇಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತಂದ್ರೆ ಕ್ಲಾಸ್ 1-5 ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ನೋಡ್ರಿ ಇದ್ರಲ್ಲೂ ಸಹ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಡ್ರಾಪ್ ಆಗಿದೆ ಅಂತ ಅವರು ಹೇಳ್ತಿದ್ರೆ. ಕ್ಲಾಸ್ 1-5 ಏನ್ ನೋಂದಣಿ ಆಗ್ತಿದ್ರಲ್ಲ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಡ್ರಾಪ್ ಔಟ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಎಷ್ಟು ಡ್ರಾಪ್ ಔಟ್ ಆಗಿದೆಯಪ್ಪ ಅಂದ್ರೆ 2020-21 ನೋಡ್ರಿ 12.20 ಮಕ್ಕಳು ಏನಪ್ಪ ಅಂದ್ರೆ ನೋಂದಣಿ ಆಗಿದ್ರೆ 2021-22 ಏನಪ್ಪ ಅಂದ್ರೆ 12.18 ಮಕ್ಕಳು ಏನಾಗಿದ್ದಾರೆ ಅಂದ್ರೆ ನೋಂದಣಿ ಆಗಿದ್ದಾರೆ. ಇಲ್ಲೂ ಸಹ ಏನಾಗಿದೆ ಅಂದ್ರೆ ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಆದ್ರೆ ಏನಾಗಿದೆ ನೋಡ್ರಿ ಈ ಪ್ರೀ ಪ್ರೈಮರಿ ಸ್ಕೂಲ್ ಅಲ್ಲಿ ಏನು ಎನ್ರೋಲ್ಮೆಂಟ್ ಕಮ್ಮಿ ಆಗಿದೆಯಲ್ಲ ಅದೇ ಹೈಯರ್ ಸ್ಟಡೀಸ್ ಹೋದಾಗ ಏನಪ್ಪಾ ಅಂದ್ರೆ ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಪ್ರೈಮರಿಯಿಂದ ಏನಪ್ಪ ಅಂದ್ರೆ ಹೈಯರ್ ಸೆಕೆಂಡರಿ, ಪ್ರಾಥಮಿಕ ಶಾಲೆಯಿಂದ ಹೈಸ್ಕೂಲ್ ಶಾಲೆಗೆ ಹೋದಾಗ ಏನಾಗಿದೆ ಅಂದ್ರೆ 19 lakh ಜನ ಏನಪ್ಪಾ ಅಂದ್ರೆ ಇನ್ಕ್ರೀಸ್ ಆಗಿದ್ರೆ 19 ಏನಂದ್ರೆ 25.5 crore ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ. 19 lakh ಜನ ಜಾಸ್ತಿ ಆಗಿ 25.5 crore ಬಂದಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಪ್ಯಾಂಡಮಿಕ್ ಆದ್ಮೇಲೆ ಫಸ್ಟ್ ಟೈಮ್ ಏನಪ್ಪಾ ಅಂದ್ರೆ ಈ ಎಷ್ಟೋ ಶಾಲೆಗಳು ಮುಚ್ತಾ ಇದಾವೆ ಅಂತ ಹೇಳ್ತಿದ್ದಾರೆ. ಈ ಶಾಲೆ ಮುಚ್ಚೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ತರಹದಂತ ಶಿಕ್ಷಕರು ಇಲ್ಲದೆ ಇರೋದು. ಸೊ ನೋಡ್ರಿ ಲ್ಯಾಕ್ ಆಫ್ ಟೀಚರ್ಸ್ ಅಂದ್ರೆ ಅಲ್ಲಿ ಶಿಕ್ಷಕರು ಇಲ್ಲದೆ ಇರೋದ್ರಿಂದ ಏನಪ್ಪಾ ಅಂದ್ರೆ ಶಾಲೆಗಳು ಮುಚ್ತಾ ಇದಾವೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2021-22 ಕಂಪೇರ್ ಮಾಡಿದ್ರೆ 2020-21 ಎಷ್ಟು ಶಾಲೆಗಳಿದ್ವಪ್ಪ ಅಂದ್ರೆ 15.09 lakh ಶಾಲೆಗಳಿದ್ವು. 2021-22 ಎಷ್ಟಾಗಿದಾವ ಅಂದ್ರೆ 14.89 lakh ಆಗಿದಾವೆ. ಅಂದ್ರೆ ಆಲ್ಮೋಸ್ಟ್ ನೋಡ್ರಿ 20,000 ಶಾಲೆಗಳು ಏನಾಗಿದಾವ ಅಂದ್ರೆ ಈಗ ಮುಚ್ಚಲ್ಪಟ್ಟಿವೆ. ಈ ಶಾಲೆ ಮುಚ್ಚೋಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಶಿಕ್ಷಕರು ಇಲ್ಲದೆ ಇರೋದ್ರಿಂದ. ಸೊ ನೋಡ್ರಿ ಶಿಕ್ಷಕರು ಇಲ್ಲದೆ ಇರೋದ್ರಿಂದ ಏನಾಗಿದೆ ಅಂದ್ರೆ ಶಾಲೆಗಳನ್ನ ಮುಚ್ಚಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಶಿಕ್ಷಕರ ಸಂಖ್ಯೆ ಎಷ್ಟು ಕಮ್ಮಿ ಆಗಿದೆಯಪ್ಪ ಅಂದ್ರೆ 2020-21 ನೋಡ್ರಿ 96.96 lakh ಜನ ಶಿಕ್ಷಕರಿದ್ರೆ 2020-21 ಏನಪ್ಪ ಅಂದ್ರೆ 95.07 lakh ಜನ ಶಿಕ್ಷಕರಿದ್ದಾರೆ. ಆಲ್ಮೋಸ್ಟ್ ನೋಡ್ರಿ 1.89 lakh ಜನ ಏನಪ್ಪ ಅಂದ್ರೆ ಶಿಕ್ಷಕರು ಕಮ್ಮಿ ಆಗಿದ್ದಾರೆ. 1,89,000 ಶಿಕ್ಷಕರು ಕಮ್ಮಿ ಆಗಿದ್ದಾರೆ. ಅದೇ ತರನ ನೋಡ್ರಿ ಈ ಪರ್ಸೆಂಟೇಜ್ ನ ತಗೊಂಡಾಗ ಇಲ್ಲಿ 1.98% ಏನಪ್ಪ ಅಂದ್ರೆ ಶಿಕ್ಷಕರು ಇಲ್ಲಿ ಕಮ್ಮಿ ಆಗಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕಂಪ್ಯೂಟರ್ ಫೆಸಿಲಿಟೀಸ್ ಮತ್ತೆ ಇಂಟರ್ನೆಟ್ ಫೆಸಿಲಿಟೀಸ್ ನೋಡೋದಾದ್ರೆ ಇಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ನಿಮಗೆ ಏರಿಕೆ ಕಂಡಿದೆ. ಸ್ಕೂಲ್ಸ್ ಕ್ಲೋಸ್ ಆಗೋದ್ರಲ್ಲಿ ಇಳಿಕೆ ಕಮ್ಮಿ ಆಗಿದೆ ಮತ್ತೆ ಶಿಕ್ಷಕರಲ್ಲಿ ಕಮ್ಮಿ ಆಗಿದೆ, ಬಟ್ ಕಂಪ್ಯೂಟರ್ ಫೆಸಿಲಿಟಿ ಮತ್ತೆ ಇಂಟರ್ನೆಟ್ ಫೆಸಿಲಿಟಿ ನಿಮ್ಗೆ ಏನಪ್ಪಾ ಅಂದ್ರೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2020-21 ನೋಡ್ರಿ ಕಂಪ್ಯೂಟರ್ ಫೆಸಿಲಿಟಿ ಎಷ್ಟು ಶಾಲೆಗಳಲ್ಲಿ ಇತ್ತಪ್ಪ ಅಂದ್ರೆ 38.5% ಶಾಲೆಗಳಲ್ಲಿದ್ರೆ 2021-22 ಅದೆಷ್ಟಾಗಿದೆ ಅಂದ್ರೆ 44.75% ಶಾಲೆಗಳಲ್ಲಿ ಇದೆ. ಅಂದ್ರೆ ಆಲ್ಮೋಸ್ಟ್ 45% ಶಾಲೆಗಳಲ್ಲಿ ಏನಪ್ಪ ಅಂದ್ರೆ ಈಗ ಕಂಪ್ಯೂಟರ್ ಫೆಸಿಲಿಟೀಸ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನಾಗಿ ಇಂಟರ್ನೆಟ್ ಫೆಸಿಲಿಟೀಸ್ ತಗೊಳ್ಳೋದಾದ್ರೆ 2020-21 ನೋಡ್ರಿ ಎಷ್ಟು ಶಾಲೆಗಳಲ್ಲಿ ಇಂಟರ್ನೆಟ್ ಫೆಸಿಲಿಟೀಸ್ ಇತ್ತಂದ್ರೆ 22.3% ಶಾಲೆಗಳಲ್ಲಿ ಮಾತ್ರ ಏನಪ್ಪ ಅಂದ್ರೆ ಇಂಟರ್ನೆಟ್ ಫೆಸಿಲಿಟೀಸ್ ಇತ್ತು. ಈಗ 2021-22 ಅದು 33.9% ಅಂದ್ರೆ 34% ಶಾಲೆಗಳಲ್ಲಿ ಏನಪ್ಪ ಅಂದ್ರೆ ಇಂಟರ್ನೆಟ್ ಫೆಸಿಲಿಟೀಸ್ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಂಟರ್ನೆಟ್ ಫೆಸಿಲಿಟೀಸ್ ಮತ್ತೆ ಕಂಪ್ಯೂಟರ್ ಫೆಸಿಲಿಟೀಸ್ ಜಾಸ್ತಿ ಆಗಿದೆ, ಬಟ್ ಏನಪ್ಪ ಅಂದ್ರೆ ಶಾಲೆಗಳಲ್ಲಿ ಮಕ್ಕಳ ನೋಂದಣಿ ಕಮ್ಮಿ ಆಗಿದೆ. ಎಸ್ಪೆಷಲಿ ನೋಡ್ರಿ
ಪ್ರೈಮರಿ ಸ್ಕೂಲ್ ಅಲ್ಲಿ ಏನಪ್ಪಾ ಅಂದ್ರೆ ಮಕ್ಕಳ ನೋಂದಣಿ ಕಮ್ಮಿ ಆಗಿದೆ, ಬಟ್ ಏನಪ್ಪಾ ಅಂದ್ರೆ ಹೈಯರ್ ಸ್ಕೂಲಿಗೆ ಬಂದಾಗ ಮಕ್ಕಳ ನೋಂದಣಿ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ. ಬಟ್ ಏನಂದ್ರೆ ಶಿಕ್ಷಕರ ಸಂಖ್ಯೆ ಇದೆಯಲ್ಲ ಅದು ಕೂಡ ಕಮ್ಮಿ ಆಗಿದೆ. ಶಿಕ್ಷಕರ ಸಂಖ್ಯೆ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ 1.89 ಲಕ್ಷ ಜನ ಶಿಕ್ಷಕರು ಕಮ್ಮಿ ಆಗಿದ್ದಾರೆ. ಜೊತೆಗೆ ಸ್ಕೂಲ್ಸ್ ಕ್ಲೋಸರ್ಸ್ ಕೂಡ ಜಾಸ್ತಿ ಆಗಿದೆ, ಅಂದ್ರೆ ಜಾಸ್ತಿ ಶಾಲೆಗಳು ಮುಚ್ತಾ ಇದಾವೆ. ಬಟ್ ಏನಪ್ಪಾ ಅಂದ್ರೆ ಇದ್ದ ಸ್ಕೂಲ್ ಅಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಕಂಪ್ಯೂಟರ್ ಫೆಸಿಲಿಟಿ ಮತ್ತೆ ಇಂಟರ್ನೆಟ್ ಫೆಸಿಲಿಟೀಸ್ ನ ಕೊಡ್ತಾ ಇದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪಾ ಅಂದ್ರೆ ಈ ಮಿನಿಸ್ಟ್ರಿ ರಿಲೀಸ್ ಮಾಡಿರುವಂತಹ ರಿಪೋರ್ಟ್ ಬಗ್ಗೆ ಇರುವಂತಹ ಮಾಹಿತಿ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ, ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಇರೋದೇನಪ್ಪಾ ಅಂದ್ರೆ ವ್ಯಾನಿಟಸ್ ಬಿಗ್ ಫೆಲಾ ಡಸ್ ಲಿಟಲ್ ಟು ಅರೆಸ್ಟ್ ದ ಕ್ಲೈಮೇಟ್ ಚೇಂಜ್. ಸೊ ನೋಡ್ರಿ, ವ್ಯಾನಿಟಸ್ ನ ಪ್ರೆಸಿಡೆಂಟ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಅರ್ಜಿಯನ್ನ ಕೊಟ್ಟಿದ್ರು, ಅಥವಾ ಒಂದು ದೊಡ್ಡ ಏನಪ್ಪಾ ಅಂದ್ರೆ ಎಲ್ಲರಿಗೂ ಅರ್ಜಿಯನ್ನ ಹಾಕಿದ್ರು, ಅಥವಾ ಎಲ್ಲರಿಗೂ ಏನಪ್ಪಾ ಅಂದ್ರೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಅಥವಾ ಈ ಕಾನ್ಫರೆನ್ಸ್ ಪಾರ್ಟೀಸ್ ಅಲ್ಲಿ ನೋಡ್ರಿ ಎಲ್ಲರಿಗೂ ಏನ್ ಹೇಳಿದ್ರು ಅಂದ್ರೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಏನಂತ ಮನವಿ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಈ ರಿನ್ಯೂವೇಬಲ್ ನಾನ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ ಇದೆಯಲ್ಲ ಅದನ್ನ ಯೂಸ್ ಮಾಡೋದ್ ಕಮ್ಮಿ ಮಾಡೋಣ ಅಂತ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಬಟ್ ಈಗೇನ್ ಇಲ್ಲಿ ಆತರ್ ಹೇಳ್ತಿದಾರೆ ಅಂದ್ರೆ ಈ ವ್ಯಾನಿಟಸ್ ಪ್ರೆಸಿಡೆಂಟ್ ಹೇಳದಂತ ಏನು ಮನವಿ ಇದೆಯಲ್ಲ ಆ ಮನವಿ ಏನಪ್ಪಾ ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಮಾಡುವಲ್ಲಿ ತುಂಬಾ ಕಮ್ಮಿ ಕೆಲಸ ಮಾಡುತ್ತೆ. ಲಿಟಲ್ ಟು ಅರೆಸ್ಟ್ ಅಂದ್ರೆ ತುಂಬಾ ಕಮ್ಮಿ ಕೆಲಸ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು, ಯಾಕದು ತುಂಬಾ ಕಮ್ಮಿ ಕೆಲಸ ಮಾಡುತ್ತೆ, ಆಮೇಲೆ ಭಾರತ ಮತ್ತೆ ಚೈನಾ ಅದಕ್ಕೆ ಏನ್ ಹೇಳುತ್ತೆ, ಜೊತೆಗೆ ಡೆವಲಪ್ಡ್ ನೇಷನ್ಸ್ ಅದಕ್ಕೆ ಏನ್ ಹೇಳುತ್ತೆ ಅಂತ ನೋಡೋಣ. ನೋಡ್ರಿ, ಕಳೆದ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಕ್ವಾರ್ಟರ್ಸ್ ಅಲ್ಲಿ ಡಿಸ್ಕಷನ್ ಆಗಿತ್ತು. ಏನ್ ಡಿಸ್ಕಷನ್ ಆಗಿತ್ತು ಅಂದ್ರೆ ಈಗಿರುವಂತ COP 27 ಏನಿದೆ ಅದೇನಪ್ಪಾ ಅಂದ್ರೆ ಶರಮ್ ಇ ಸೇಖ್ ಈಜಿಪ್ಟ್ ಅಲ್ಲಿ ಏನ್ ನಡೀತಿದ್ಯಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ಸ್ ಅಂದ್ರೆ ಹವಾಮಾನ ಬದಲಾವಣೆ ನಿಯಂತ್ರಣದ ಬಗ್ಗೆ ಏನಪ್ಪಾ ಅಂದ್ರೆ ಜಾಸ್ತಿ ಡಿಸ್ಕಷನ್ ಮಾಡಲ್ಲ. ಅದ್ರ ಬದಲು ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಈಗ ಎನರ್ಜಿ ಕ್ರೈಸಿಸ್ ಏನಿದೆ ಅಂದ್ರೆ ಇಂಧನದ ಕೊರತೆ ಏನಿದೆ ಯುರೋಪ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೀವಿ ಅಂತ ಅವರು ಅನ್ಕೊಂಡಿದ್ರು. ಯಾಕಂದ್ರೆ ನಿಮಗೆ ಗೊತ್ತು, ರಷ್ಯಾ ಉಕ್ರೇನ್ ವಾರ್ ಆದ್ಮೇಲೆ ಏನಾಗಿದೆ ಅಂದ್ರೆ ಜಾಗತಿಕವಾಗಿ ಈ ಇಂಧನ ಸಪ್ಲೈ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಆಗಿದೆ. ಅಂದ್ರೆ ಜಾಗತಿಕವಾಗಿ ಇಂಧನ ಸರಬರಾಜು ಇದೆಯಲ್ಲ ಅದು ತುಂಬಾ ಕಮ್ಮಿ ಸರಬರಾಜು ಆಗ್ತಿದೆ. ಹಾಗಾಗಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಕೂಡ ಏನ್ ಮಾಡಿದ್ರು ಅಂದ್ರೆ ತಮ್ಮ ಎಮಿಷನ್ಸ್ ಅಂದ್ರೆ ತಮ್ಮ ಹೊರಸೂಸುವಿಕೆ ಹೊಗೆಯನ್ನು ಹೊರಸೂಸುವುದಿದೆಯಲ್ಲ ಅದು ಕಮ್ಮಿ ಮಾಡಿದ್ದಾರೆ ಅಂತ ಅವರು ಹೇಳಿದ್ರು. ಬಟ್ ನೀವು ನೋಡಿದಾಗ ಏನಪ್ಪಾ ಅಂದ್ರೆ ಈಗ ನೋಡ್ರಿ ಇಂಧನ ಸಪ್ಲೈ ಇಲ್ಲ ಅಂತಂದ್ರೆ ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಬಳಸೋದು ಕಮ್ಮಿ ಆಗುತ್ತೆ, ಇದರಿಂದ ಏನಾಗುತ್ತೆ ಅಂದ್ರೆ ಹೊಗೆ ಬರೋದು ಸಹ ಕಮ್ಮಿ ಆಗುತ್ತೆ. ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಅಪೋಸಿಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಎಲ್ಲರೂ ಏನ್ ತಿಳ್ಕೊಂಡಿದ್ರು ಈ ವೇ ಒಳಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ, ಬಟ್ ಈಗ ಅಪೋಸಿಟ್ ಸಿಚುವೇಶನ್ಸ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಸೆಪ್ಟೆಂಬರ್ ಅಲ್ಲಿ ನೋಡ್ರಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಅಪೋಸಿಟ್ ಪಾಸಿಬಿಲಿಟಿ ನಡೀತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ವ್ಯಾನ್ ಹ್ಯಾಟು ಏನೊಂದು ಸ್ಪೆಸಿಫಿಕ್ ಐಲ್ಯಾಂಡ್ನ ಒಂದು ಸ್ಮಾಲ್ ಐಲ್ಯಾಂಡ್ ನೇಷನ್ ಇದೆಯಲ್ಲ ವ್ಯಾನ್ ಹ್ಯಾಟು ಅನ್ನೋದು ಏನಪ್ಪಾ ಅಂದ್ರೆ ಸ್ಪೆಸಿಫಿಕ್ ಸಮುದ್ರದಲ್ಲಿರುವಂತಹ ಸಣ್ಣ ಐಲ್ಯಾಂಡ್ ದೇಶ. ಇವ್ರು ಏನಪ್ಪಾ ಅಂದ್ರೆ ಜನರಲ್ ಅಸೆಂಬ್ಲಿಯಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಎಲ್ಲರೂ ಏನ್ ಮಾಡ್ರಿ ಅಂದ್ರೆ ಸಾರ್ವತ್ರಿಕವಾಗಿ ನೀವೇನಪ್ಪಾ ಅಂದ್ರೆ ನಾನ್ ಪ್ರೊಲಿಫರೇಷನ್ ಟ್ರೀಟಿ. ಸೊ ನೋಡ್ರಿ, ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂದ್ರೆ ಈಗ ಒಂದು ಬಳಸೋದನ್ನ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಬಳಸೋದಕ್ಕೆ ನಾವು ನಾನ್ ಪ್ರೊಲಿಫರೇಷನ್. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿಯನ್ನ ಮಾಡ್ಕೊಂಡಿದ್ವಿ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಏನಿದೆಯಲ್ಲ ಅದನ್ನ ಹೆಚ್ ಮಾಡದೇ ಇರೋದು. ಅದೇ ತರನಾಗಿ ಇಲ್ಲಿ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂದ್ರೆ ಈಗ ಇಂಧನ ಬಳಕೆ ಏನ್ ಜಾಸ್ತಿ ಆಗ್ತಿದ್ದಿಲ್ಲ ಅದನ್ನ ಕಮ್ಮಿ ಮಾಡೋದಕ್ಕೆ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಮಾಡ್ಕೊರಿ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಫೊಸೈಲ್ ಫ್ಯೂಯಲ್ಸ್ ಏನಿದೆ ಅಂದ್ರೆ ಪಳೆಯುಳಿಕೆ ಇಂಧನಗಳೇನಿದೆಯಲ್ಲ ಅದನ್ನ ಬಳಸೋದ್ ಕಮ್ಮಿ ಮಾಡ್ರಿ, ಜಗತ್ತಿನಾದ್ಯಂತ ಪಳೆಯುಳಿಕೆ ಇಂಧನಗಳನ್ನ ಬಳಸೋದ್ ಕಮ್ಮಿ ಮಾಡ್ರಿ ಅಂತ ಅವರು ಹೇಳ್ತಾರೆ. ಸೊ ನೋಡ್ರಿ, ಯೂಶುವಲಿ ಏನಾಗುತ್ತಪ್ಪ ಅಂದ್ರೆ ಇಂಥ ಸಣ್ಣ ಐಲ್ಯಾಂಡ್ ನೇಷನ್ಸ್ ಎಸ್ಪೆಷಲಿ ಅವ್ರದ್ದೇನಪ್ಪ ಅಂದ್ರೆ ಜಗತ್ತಿನ ಎನರ್ಜಿ ಸಪ್ಲೈಗೆ ಅಥವಾ ಜಾಗತಿಕವಾಗಿ ಇಂಧನ ಏನ್ ಸರಬರಾಜು ಆಗುತ್ತಲ್ಲ ಅಲ್ಲಿಗೆ ಅವ್ರದ್ದೇನಪ್ಪ ಅಂದ್ರೆ ಕೊಡುಗೆ ಏನಿದೆಯಲ್ಲ ತುಂಬಾ ಕಮ್ಮಿ ಇದೆ. ಜೊತೆಗೆ ನೋಡ್ರಿ, ಜಾಗತಿಕವಾಗಿ ಅವ್ರೇನ್ ಹೊಗೆಯನ್ನ ಹೊರಸೂಸ್ತಾರಲ್ಲ ಅದರದ್ದು ಕೊಡುಗೆ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ಇದೆ. ಅಂತ ಒಂದು ದೇಶದವ್ರು ಏನಾದ್ರೂ ಅಪೀಲನ್ನ ಮಾಡಿದಾಗ ಅಥವಾ ಮನವಿಯನ್ನ ಮಾಡಿದಾಗ ಅದು ಅನ್ ನೋಟಿಸ್ ಆಗಿ ಹೋಗುತ್ತೆ ಅಥವಾ ಅದನ್ನ ಯಾರು ಏನಪ್ಪಾ ಅಂದ್ರೆ ನೋಟಿಸೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನೋಡ್ರಿ, ವ್ಯಾನ್ ಹ್ಯಾಟೋ ಇದೆಲ್ಲ ಇದೇನಪ್ಪ ಅಂದ್ರೆ ಬರೀ ಒಂದು ದೇಶ ಆಗಿಲ್ಲ, ಇದೇನಪ್ಪ ಅಂದ್ರೆ ಒಂದು ಸ್ಟ್ರಾಂಗ್ ವೋಕಲ್ ಗ್ರೂಪ್ ಆಗಿದೆ. ಅಂದ್ರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಐಲ್ಯಾಂಡ್ ದೇಶಗಳು ಮತ್ತೆ ಡೆವಲಪಿಂಗ್ ಸ್ಟೇಟ್ಸ್ ಏನಿದೆಯಲ್ಲ ಅವು ಸೇರ್ಕೊಂಡಿದಾವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೇವಲ ವ್ಯಾನ್ ಹ್ಯಾಟು ಮಾತ್ರ ಇಲ್ಲ, ಇದ್ರ ಜೊತೆಗೆ ಐಲ್ಯಾಂಡ್ ನೇಷನ್ಸ್ ಅಂದ್ರೆ ಬೇರೆ ಬೇರೆ ದ್ವೀಪ ರಾಷ್ಟ್ರಗಳು ಇದಾವೆ ಮತ್ತೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಕೂಡ ಏನಪ್ಪಾ ಅಂದ್ರೆ ಜೊತೆಗೆ ಕೈಯನ್ನ ಜೋಡಿಸಿದ್ದಾವೆ. ಅದಕ್ಕೋಸ್ಕರ ನೋಡ್ರಿ ಇದ್ರ ವಾಯ್ಸ್ ಏನಿದೆ ಅಥವಾ ಇವರ ಧ್ವನಿ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ತುಂಬಾ ಅಟೆನ್ಷನ್ ಆಗಿ ಮತ್ತೆ ತುಂಬಾ ಎಂಪತಿಯಿಂದ ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಕೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗೇನಪ್ಪಾ ಅಂದ್ರೆ ನಾವು ಕ್ಲೈಮೇಟ್ ಚೇಂಜಸ್ ಬಗ್ಗೆ ಏನ್ ಡಿಸ್ಕಸ್ ಮಾಡ್ತಿದ್ವಲ್ಲ ಅದೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ದೇಶ ಪಾರ್ಟಿಸಿಪೇಟ್ ಮಾಡಬೇಕಾಗಿರುವಂತಹ ಒಂದು ಉದ್ದೇಶವಾಗಿದೆ ಅಥವಾ ಪ್ರತಿಯೊಬ್ಬರು ದೇಶದವರು ಏನಪ್ಪಾ ಅಂದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ನೋಡ್ರಿ, ಈ ತರದ ಸನ್ನಿವೇಶ ಬಂದಾಗ ಏನಪ್ಪಾ ಅಂದ್ರೆ ಎಲ್ಲಾ ದೇಶಗಳು ಏನಪ್ಪಾ ಅಂದ್ರೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ಕೆಲವೊಂದಿಷ್ಟು ದೇಶಗಳು ಮಾತ್ರ ಸಪೋರ್ಟ್ ಮಾಡ್ತವೆ.
ಜೊತೆಗೆ ನೋಡ್ರಿ ಈ ದೇಶಕ್ಕೆ ಏನಪ್ಪ ಅಂದ್ರೆ ಬೇರೆ ಬೇರೆ ರಾಜ್ಯ ದೇಶಗಳಲ್ಲಿರುವಂತ ಕೆಲವೊಂದಿಷ್ಟು ರಾಜ್ಯಗಳು ಕೂಡ ಸಪೋರ್ಟ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತದಲ್ಲೂ ಕೂಡ ಏನಪ್ಪ ಅಂದ್ರೆ ಕಲ್ಕತ್ತಾದ ಮೇಯರ್ ಇದಾರಲ್ಲ ಅವ್ರು ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದಾರೆ. ನೋಡ್ರಿ ಕಲ್ಕತ್ತಾದ ಮೇಯರ್ ಏನ್ ಮಾಡ್ತಿದ್ರು ಅಂದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಕಲ್ಕತ್ತಾ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಇಂಡಿಯಾದಲ್ಲೇ ಜಾಸ್ತಿ ಕೋಲ್ ಅನ್ನ ಯೂಸ್ ಮಾಡುವಂತ ರಾಜ್ಯ, ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕೋಲ್ ಅನ್ನ ಇಂಧನವಾಗಿ ಬಳಸುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಕಲ್ಕತ್ತಾ. ಅದ್ ಬೆಂಗಾಲ್ ಅದರ ಒಂದು ರಾಜಧಾನಿ ಆದಂತ ಕಲ್ಕತ್ತಾದ ಮೇಯರ್ ಈಗ ಏನ್ ಮಾಡ್ತಿದ್ರು ಅಂದ್ರೆ ಈ ವ್ಯಾನ್ ಹ್ಯಾಟೋ ಡಿಸಿಷನ್ ಏನಪ್ಪ ಅಂದ್ರೆ ಸಪೋರ್ಟ್ ಅನ್ನ ಮಾಡ್ತಾ ಇದಾರೆ. ಹಾಗಾಗಿ ನೋಡ್ರಿ ಈ ಒಂದು ವಾಯ್ಸ್ಗೆ ಏನಪ್ಪ ಅಂದ್ರೆ ಇನ್ನೂ ಜಾಸ್ತಿ ತೂಕ ಬಂದಿದೆ ಅಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಜೊತೆ ನೋಡ್ರಿ ಇದೇ ತರನ ಅಂತ ಒಂದು ಕೋಲ್ ಯೂಸ್ ಕಮ್ಮಿ ಮಾಡಂತದ್ದು ಎಲ್ಲಿ ಬಂದಿತ್ತಪ್ಪ ಅಂದ್ರೆ ಕಳೆದ ವರ್ಷ ನಡೆದಂತ COP26 ಅದೇನ್ ಗ್ಲಾಸ್ಕೋಲ್ಲಿ ನಡೀತಲ್ಲ ಆ ಕಾನ್ಫರೆನ್ಸ್ ಅಲ್ಲಿ, ಹವಾಮಾನ ಬದಲಾವಣೆಯ ಕಾನ್ಫರೆನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಈ ತರನ ಅಂತ ಒಂದು ಕೂಗು ಕೇಳಿ ಬಂದಿತ್ತಂತ ಹೇಳ್ತಿದ್ದಾರೆ. ಅಲ್ಲೂ ಕೂಡ ಏನಪ್ಪ ಅಂದ್ರೆ ವ್ಯಾನ್ ಹ್ಯಾಟ್ ಒಂದು ಮನವಿಯನ್ನ ಮಾಡ್ಕೊಂಡಿತ್ತು ಏನಪ್ಪ ಅಂದ್ರೆ ನಾವೇನ್ ಮಾಡೋಣ ಅಂದ್ರೆ ಈಗ ಫೇಸ್ ಔಟ್ ಮಾಡೋಣ, ಕೋಲ್ ಅನ್ನ ಏನ್ ಮಾಡೋಣ ಅಂದ್ರೆ ಫೇಸ್ ಔಟ್ ಮಾಡೋಣ ಅಂತ ಹೇಳಿದ್ರು. ಅಂದ್ರೆ ಕೋಲ್ ಬಳಕೆ ಇದೆಯಲ್ಲ ಅಂದ್ರೆ ಕಲ್ಲಿದ್ದಲನ್ನ ಬಳಕೆ ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡೋಣ ಅಂತ ಹೇಳಿದ್ರು. ಕಲ್ಲಿದ್ದಲಿನ ಬಳಕೆಯನ್ನ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ನಿಲ್ಸನ ಅಂತ ಅವರು ಹೇಳಿದ್ರು. ಬಟ್ ಈಗ ನೋಡ್ರಿ ಭಾರತ ಮತ್ತೆ ಚೈನಾ ಮತ್ತೆ ಬೇರೆ ಬೇರೆ ದೇಶಗಳು ಪ್ರೊಟೆಸ್ಟ್ ಮಾಡಿರೋದ್ರಿಂದ ಅವ್ರು ವಿರೋಧವನ್ನ ತೋರಿಸಿದ್ರಿಂದ ಗ್ಲಾಸ್ಕೋದಲ್ಲಿ ಏನು ಅಲ್ಲಿ ನಿರ್ಣಯ ಆತಪ್ಪ ಅಂದ್ರೆ ಫೇಸ್ ಔಟ್ ಮಾಡೋದಕ್ಕಿಂತ ಫೇಸ್ ಡೌನ್ ಮಾಡೋಣ ಅಂತ ಹೇಳಿದ್ರು. ಸೊ ನೋಡ್ರಿ ಫೇಸ್ ಔಟ್ ಮಾಡೋದಕ್ಕಿಂತ ನಾವ್ ಈಗ ಏನ್ ಮಾಡೋಣ ಅಂದ್ರೆ ಫೇಸ್ ಡೌನ್ ಮಾಡೋಣ ಅಂತ ಹೇಳಿದ್ರು. ಸೊ ಏನಿದು ಫೇಸ್ ಡೌನ್ ಅಂದ್ರೆ, ಸೊ ನೋಡ್ರಿ ಸಂಪೂರ್ಣವಾಗಿ ನಿಲ್ಸೋದಕ್ಕಿಂತ ಇಂಧನದ ಬಳಕೆಯನ್ನ, ಕಲ್ಲಿದ್ದಲಿನ ಇಂಧನದ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಸೋದಕ್ಕಿಂತ ಹಂತ ಹಂತವಾಗಿ ನಿಲ್ಸ್ತಾ ಹೋಗೋಣ. ಯಾಕಂದ್ರೆ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತದಲ್ಲಿ ಅತಿ ಹೆಚ್ಚು ನಾವು ವಿದ್ಯುತ್ ಉತ್ಪಾದನೆಗಾಗಿ ಬಳಸ್ತಿರುವಂತ ಇದ್ದಲ್ಲ ಯಾವ್ದಪ್ಪ ಅಂದ್ರೆ ಇಂಧನ ಯಾವ್ದಂದ್ರೆ ಕಲ್ಲಿದ್ದಲು. ಕಲ್ಲಿದ್ದಲನ್ನೇ ನಿಲ್ಲಿಸ್ಬಿಟ್ರೆ ನಮ್ಗೇನಾಗ್ಬೋದು ಅಂದ್ರೆ ಇಂಧನದ ಕೊರತೆ ಉಂಟಾಗ್ಬೋದು. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಉತ್ಪಾದಕತೆ ಇದೆಯಲ್ಲ ಅದು ಕಮ್ಮಿ ಆಗ್ಬೋದು. ಅದರಿಂದ ಏನಪ್ಪ ಅಂದ್ರೆ ನಮ್ಮ ಆರ್ಥಿಕತೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನ ಸಂಪೂರ್ಣವಾಗಿ ನಿಲ್ಸಬದಲಿ ನಾವೇನ್ ಮಾಡೋಣ ಅಂದ್ರೆ ಹಂತ ಹಂತವಾಗಿ ನಿಲ್ಸೋಣ ಅಂತೇಳಿ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಇದು ವರ್ಷ ಏನಪ್ಪ ಅಂದ್ರೆ ಅದೇ ತರನಾಗ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸ್ಮಾಲ್ ಐಲ್ಯಾಂಡ್ ನೇಷನ್ಸ್ ಯೂನಿಯನ್ ಅನ್ನ ಮಾಡ್ಕೊಂಡಿದ್ದಾವೆ. ಆ ಯೂನಿಯನ್ ಹೆಸರು ಏನಪ್ಪ ಅಂದ್ರೆ ಅಲೈನ್ಸ್ ಆಫ್ ಸ್ಮಾಲ್ ಐಲ್ಯಾಂಡ್ ಸ್ಟೇಟ್ಸ್ ಅಂತೇಳಿ. ಇವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ ಮತ್ತೆ COP27 ಅಲ್ಲಿ ಏನಪ್ಪ ಅಂದ್ರೆ ಈ ಫೊಸೈಲ್ ಫ್ಯೂಯಲ್ ಎಲಿಮಿನೇಷನ್ ಗೆ, ಸೊ ನೋಡ್ರಿ ಫೊಸೈಲ್ ಫ್ಯೂಯಲ್ ಎಲಿಮಿನೇಷನ್ ಅಂದ್ರೆ ಈ ಪಳುವಳಿಕೆ ಇಂಧನ ಏನ್ ಬಳಸಿದ್ವಲ್ಲ ಅದನ್ನ ಕಂಪ್ಲೀಟ್ ಆಗಿ ನಿಲ್ಸೋದಕ್ಕೆ ಅವರು ಪ್ರಿಪೇರ್ ಮಾಡ್ತಿದ್ರೆ. ಸೊ ನೋಡ್ರಿ ನಿಮಗೆ ಒಂದು ಕ್ವಶನ್ ಇರ್ಬೇಕು, ಯಾಕೆ ಸ್ಮಾಲ್ ಐಲ್ಯಾಂಡ್ ನೇಷನ್ ಅವರೇ ಈ ಒಂದು ಮನವಿಯನ್ನ ಮಾಡ್ತಿದ್ರೆ, ಯಾಕೆ ಡೆವಲಪ್ಡ್ ಅಥವಾ ಡೆವಲಪಿಂಗ್ ನೇಷನ್ಸ್ ಮಾಡ್ತಾ ಇಲ್ಲ ಅಂದ್ರೆ. ಸೊ ನೋಡ್ರಿ ನಿಮಗೆ ಗೊತ್ತು ಕ್ಲೈಮೇಟ್ ಚೇಂಜ್ ಆದ್ರೆ ಏನಾಗುತ್ತೆ ಅಂತ ಹೇಳಿ. ಸೊ ನೋಡ್ರಿ ಈಗ ಆಲ್ರೆಡಿ ಏನಪ್ಪ ಅಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದ್ರಿಂದ ಸಮುದ್ರದ ಮಟ್ಟ ಏನಪ್ಪ ಅಂದ್ರೆ ಆಲ್ರೆಡಿ 1-2 ಮೀಟರ್ ವರೆಗೂ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ಇನ್ನೂ ಒಂದ್ ಏನಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆ ಆದಂಗೆ ಮತ್ತೆ ಟೆಂಪರೇಚರ್ ಜಾಸ್ತಿ ಆದಂಗೆ ಏನಾಗತ್ತಪ್ಪ ಅಂದ್ರೆ ಸಮುದ್ರದ ಮಟ್ಟ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ಐಲ್ಯಾಂಡ್ ನೇಷನ್ಸ್ ಗಳು ಏನಾಗಿರ್ತೋ ಅದು ಸಂಪೂರ್ಣವಾಗಿ ಮುಳುಗೋಗ್ಬಿಡುತ್ತೆ. ಹಾಗಾಗಿ ಈ ಐಲ್ಯಾಂಡ್ ನೇಷನ್ಸ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಒಳಗೆ ಅಥವಾ ಹವಾಮಾನ ನಿಯಂತ್ರಣದ ಒಂದು ಅಧಿವೇಶನದೊಳಗೆ ಏನ್ ಮಾಡ್ತಿದ್ರು ಅಂದ್ರೆ ಈ ತರನಾಗಿ ಕೋರಿಕೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗ ಕೆಲವೊಂದಿಷ್ಟು ಜನ ಕೇಳ್ತಿದ್ರೆ ಯಾಕೆ ಭಾರತ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಫೇಸ್ ಡೌನ್ ಏನ್ ಮಾಡ್ತಿದೆ ಗ್ಲಾಸ್ಕೋ ಅಲ್ಲಿ ಅದನ್ನ ಫೇಸ್ ಔಟ್ ಯಾಕೆ ಮಾಡ್ಬೇಕಂತ ಕೇಳ್ತಿದ್ರೆ, ಆಲ್ರೆಡಿ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ಫೇಸ್ ಡೌನ್ ಅಲ್ಲಿ ಇದೀವಿ, ಕೋಲ್ ಪ್ರೊಡಕ್ಷನ್ ಏನಿದೆ ಮತ್ತೆ ಕೋಲ್ ಬಳಕೆನ ಫೇಸ್ ಡೌನ್ ಅಲ್ಲಿ ಇದೀವಿ, ಯಾಕೆ ಫೇಸ್ ಔಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದಕ್ಕೆ ಕೊಟ್ಟಿರುವಂತ ಕಾರಣ ಏನಪ್ಪ ಅಂದ್ರೆ ಫೊಸೈಲ್ ಫ್ಯೂಯಲ್ ಮ್ಯಾಂಡೇಟ್ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ಸ್ ಮೂಲಕ ಆಗ್ಲಿ ಅಥವಾ ಇವನ್ ಕ್ಲೈಮೇಟ್ ಚೇಂಜ್ ಮ್ಯಾಂಡೇಟ್ ಮೂಲಕ ಆದಾಗ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ಯಾಕೆ ಯುಎನ್ ಕ್ಲೈಮೇಟ್ ಚೇಂಜ್ ಕನ್ವೆನ್ಷನ್ ಅಲ್ಲಿ ಈ ಒಂದು ನಿರ್ಣಯವನ್ನ ತೆಗೆದುಕೊಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕೊಡ್ತಿರೋದು ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಕ್ಲೈಮೇಟ್ ಮ್ಯಾಂಡೇಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಅನ್ನೋ ಒಂದು ಎರಡಿರುತ್ತೆ, ಕ್ಲೈಮೇಟ್ ಕನ್ವೆನ್ಷನ್ ಮತ್ತೆ ಮ್ಯಾಂಡೇಟ್ ಅನ್ನೋದು ಎರಡಿರುತ್ತೆ. ಸೊ ನೋಡ್ರಿ ಈ ಯುಎನ್ ಮ್ಯಾಂಡೇಟ್ ಬಂದಾಗ, ವಿಶ್ವಸಂಸ್ಥೆ ಮ್ಯಾಂಡೇಟ್ ಬಂದಾಗ ಏನಪ್ಪ ಅಂದ್ರೆ ಅಲ್ಲೇನು ಆ ದೇಶಕ್ಕೆ ಇರುವಂತ ರೆಸ್ಪಾನ್ಸಿಬಿಲಿಟಿ ಏನಿರುತ್ತಲ್ಲ ಅದನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೋದು ಅಂದ್ರೆ ತೆಗೆದು ಹಾಕ್ಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಏನಪ್ಪ ಅಂದ್ರೆ ಈ ಇವೆಂಟ್ ಮ್ಯಾಂಡೇಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ದೇಶಕ್ಕೆ ಇರುವಂತ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತಲ್ಲ, ಏನೇನ್ ಪೊಲ್ಯೂಷನ್ ಮಾಡ್ತಿರ್ತಲ್ಲ ಅದನ್ನ ತೆಗೆದಾಕಿ ಏನ್ ಮಾಡ್ಬೋದು ಅಂದ್ರೆ ಅವರು ಎಮಿಷನ್ಸ್ ನ ಕಮ್ಮಿ ಮಾಡ್ಬೇಕು. ಜೊತೆಗೆ ನೋಡ್ರಿ ಅದೇ ನೀವು ಯುಎನ್ ಕನ್ವೆನ್ಷನ್ ಅಲ್ಲಿ ಮಾಡಿದ್ರೆ ಆ ದೇಶ ಏನ್ ಮಾಡ್ಬೇಕಂದ್ರೆ ರೆಸ್ಪಾನ್ಸಿಬಲ್ ಆಗಿ ರೆಸ್ಪಾನ್ಸಿಬಿಲಿಟಿನ ತಗೊಂಡು ತಮ್ಮ ಕೆಪಾಸಿಟಿ ಕೆಪಾಬಿಲಿಟಿ ಮತ್ತೆ ಸರ್ಕಮ್ಸ್ಟೆನ್ಸ್ ನೋಡಿದ್ರು ಸಹ ಏನ್ ಮಾಡ್ಬೇಕಂದ್ರೆ ಆ ಕ್ಲೈಮೇಟ್ ಚೇಂಜ್ ಒಪ್ಪಿಗೆನ ಒಪ್ಕೋಬೇಕಾಗುತ್ತೆ. ಅದೇ ಮ್ಯಾಂಡೇಟ್ ಅಲ್ಲಿ ಮಾಡಿದ್ರೆ ಆ ತರನಾಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೇನ್ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ಬೇಕಲ್ಲ ಆ ಫೈನಾನ್ಷಿಯಲ್ ಸಪೋರ್ಟ್ ಸಹ ಇಲ್ಲಿ ಸಿಗಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ದೇಶ ಏನಪ್ಪ ಅಂದ್ರೆ ಟ್ರಾನ್ಸಿಷನ್ ಆಗ್ಬೇಕು, ಈಗ
ನಾವು ಏನಪ್ಪ ಅಂದ್ರೆ ಪಳಿಯುಳಿಕೆ ಬಿಟ್ಟು ಏನ್ ಮಾಡ್ಬೇಕಂದ್ರೆ ಸೋಲಾರ್ ಎನರ್ಜಿಗೆ ಹೋಗ್ಬೇಕಂದ್ರೆ ನಮ್ಮ ಹತ್ರ ಸೋಲಾರ್ ಪ್ಯಾನಲ್ಸ್ ಬೇಕು. ಆ ಪ್ಯಾನಲ್ಸ್ ಅನ್ನ ಖರೀದಿ ಮಾಡಕ್ಕೆ ನಮಗೆ ಹಣ ಬೇಕು. ಈ ಹಣವನ್ನು ಸಹ ಇದರಲ್ಲಿ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಈ ಒಂದು ಅರ್ಜೆನ್ಸಿನ ಈಗ ಕ್ರಿಯೇಟ್ ಮಾಡ್ತಿದ್ದಾರೆ. ಇದೇ ತರನಾಗಿ ಕಳೆದ ಕೆಲವೊಂದಿಷ್ಟು ತಿಂಗಳುಗಳಿಂದ ಏನ್ ನೋಡ್ರಿ ಸಿಮಿಲರ್ ಅಟೆಂಪ್ಟ್ ಅನ್ನ ಮಾಡಿದ್ರು. ಅಲ್ಲೇನ್ ಹೇಳಿದ್ರಪ್ಪ ಅಂದ್ರೆ ವಿಶ್ವಸಂಸ್ಥೆಗೆ ಏನ್ ಹೇಳಿದ್ರು ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಜಾಗತಿಕ ಸೆಕ್ಯೂರಿಟಿ ಅಥವಾ ಜಾಗತಿಕ ಭದ್ರತೆಗೋಸ್ಕರ ಏನ್ ಮಾಡ್ರಿ ಅಂದ್ರೆ ನೀವು ಸ್ಪಾನ್ಸರ್ ಮಾಡ್ರಿ ಅಂತ ಹೇಳಿದ್ರು. ಅಂದ್ರೆ ಅದನ್ನೇನ್ ಮಾಡ್ರಿ ಅಂದ್ರೆ ಗ್ಲೋಬಲ್ ಸೆಕ್ಯೂರಿಟಿ ಆಗಿ ಟ್ರೀಟ್ ಮಾಡ್ರಿ, ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ ಅದರಿಂದ ಸಂರಕ್ಷಣೆ ಕೊಡ್ರಿ ಅಂತ ಹೇಳಿದ್ರು. ಆಮೇಲೆ ನೋಡ್ರಿ ಆ ರಿಕ್ವೆಸ್ಟ್ ಅನ್ನ ಏನ್ ಮಾಡಿದ್ರು ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇರುತ್ತಲ್ಲ ಅಲ್ಲಿ ಕೊಟ್ಟಿದ್ರು. ಬಟ್ ಇದನ್ನೇನ್ ಮಾಡಿದ್ರು ಅಂದ್ರೆ ಭದ್ರತಾ ಮಂಡಳಿಯವರು ಡ್ರಾಪ್ ಮಾಡ್ಬೇಕಾಯ್ತು. ಯಾಕೆ ಡ್ರಾಪ್ ಮಾಡ್ಬೇಕಾಯ್ತಪ್ಪ ಅಂದ್ರೆ ನೋಡ್ರಿ ಈ ಜಗತ್ತಿನಲ್ಲಿರುವಂತ ದಕ್ಷಿಣದ ಜಗತ್ತಿನಲ್ಲಿರುವಂತ ಎಲ್ಲಾ ದೇಶಗಳು ಏನ್ ಮಾಡಿದ್ರು ಅಂದ್ರೆ ಇದಕ್ಕೆ ವಿರೋಧವನ್ನ ಮಾಡಿದ್ರು. ಜೊತೆಗೆ ನೋಡ್ರಿ ಅವ್ರೇನ್ ಹೇಳಿದ್ರು ಅಂದ್ರೆ ನಾವೇನ್ ಅಂತಾರಾಷ್ಟ್ರೀಯ ಸಹಕಾರವನ್ನ ಕೊಡಬೇಕು ಕ್ಲೈಮೇಟ್ ಚೇಂಜ್ಗೆ, ಅದನ್ನ ಕೊಡ್ತಾ ಇದೀವಿ. ಈ ತರನಾಗಿ ನೀವು ಇಂಪೋಸಿಷನ್ ಮಾಡಿದ್ರೆ ನಮಗೆ ಆ ಸಹಕಾರವನ್ನ ಕೊಡಕ್ಕಾಗಲ್ಲ, ಆಮೇಲೆ ಇಮಿಡಿಯೇಟ್ ಚೇಂಜಸ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದೇನ್ ಕನ್ಸೆನ್ಸಸ್ ಇದೆ, ಕನ್ಸೆನ್ಸ್ ಅಂದ್ರೆ ಒಬ್ಬರ ಏನು ಸಮ್ಮತಿ ಅಥವಾ ಈ ಒಂದು ಡಿಸಿಷನ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಎಲ್ಲರ ಕನ್ಸೆನ್ಸ್ ಇಂದ ಬಂದಿಲ್ಲ, ಅಂದ್ರೆ ಎಲ್ಲರ ಸಮ್ಮತಿಯಿಂದ ಬಂದಿಲ್ಲ, ಕೇವಲ ಕೆಲವೊಂದಿಷ್ಟು ಜನಗಳು ಮಾತ್ರ, ಕೆಲವೊಂದಿಷ್ಟು ದೇಶಗಳು ಮಾತ್ರ ವಿಶ್ ಮಾಡೋದ್ರಿಂದ ಈ ಒಂದು ಕನ್ಸೆನ್ಸಸ್ ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ಕೋಲ್ ಅನ್ನ ಫೇಸ್ ಡೌನ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಈ ಗ್ಲೋಬಲ್ ಎಮಿಷನ್ ಅಂದ್ರೆ ಜಾಗತಿಕವಾಗಿ ಏನು ಹೊಗೆ ಹೊರಸೂಸ್ತಿದೆಯಲ್ಲ ಅದು ಕಮ್ಮಿ ಮಾಡಕ್ಕಾಗಲ್ಲ. ಕೆಲವೊಂದು ಕಡೆ ಏನಪ್ಪ ಅಂದ್ರೆ ಕೋಲ್ ಅನ್ನ ಪ್ರೈಮರಿ ಎನರ್ಜಿ ಸಪ್ಲೈ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ನಮಗೆ ಜಾಸ್ತಿ ಎನರ್ಜಿ ಸಪ್ಲೈ ಎಲ್ಲಿಂದ ಆಗುತ್ತಪ್ಪ ಅಂದ್ರೆ ಈ ಕಲ್ಲಿದ್ದಲಿನ ಇಂಧನದಿಂದ ಆಗುತ್ತೆ ಅಂತ ಹೇಳ್ತಿದ್ರೆ. ಎಸ್ಪೆಷಲಿ ನೋಡ್ರಿ ಭಾರತ ಮತ್ತೆ ಚೈನಾದಲ್ಲಿ ಏನಪ್ಪ ಅಂದ್ರೆ ಕೋಲ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಯಾವುದಕ್ಕೋಸ್ಕರ ಅಂದ್ರೆ ಅವರ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಗೆ, ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ಏನಪ್ಪ ಅಂದ್ರೆ ಕಲ್ಲಿದ್ದಲನ್ನ ಬಳಸ್ತಾರೆ. ಹಾಗಾಗಿ ಇದೇನಪ್ಪ ಅಂದ್ರೆ ಅವರು ಬೇಸಿಕ್ ಮತ್ತೆ ಎಸೆನ್ಷಿಯಲ್ ಕಾಂಪೋನೆಂಟ್ ಅಂದ್ರೆ ಅವ್ರದ ಇಂಧನದ ಸಿಸ್ಟಮ್ ಏನಿದೆ ಅಲ್ಲ ಅದ್ರದ್ದೇನಪ್ಪ ಅಂದ್ರೆ ತುಂಬಾ ಬೇಸಿಕ್ ಮತ್ತೆ ಎಸೆನ್ಷಿಯಲ್. ಅಂದ್ರೆ ಅಲ್ಲಿ ಕಲ್ಲಿದ್ದಲು ಇಲ್ಲದೆ ಇದ್ರೆ ಏನಪ್ಪ ಅಂದ್ರೆ ಇಂಧನವನ್ನು ಉತ್ಪಾದನೆ ಮಾಡಕ್ಕಾಗಲ್ಲ, ಅದಕ್ಕೆ ನಾವು ಎಸೆನ್ಷಿಯಲ್ ಅಂತ ಕರಿತೀವಿ. ಅಂತ ಸಿಸ್ಟಮ್ ಇದೆ, ಹಾಗಾಗಿ ಅದನ್ನು ತೆಗೆದಾಕಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇನ್ ಅದರ್ ಹ್ಯಾಂಡ್ ನೋಡೋದಾದ್ರೆ ಈ ಗ್ಲೋಬಲ್ ಎಮಿಷನ್ಸ್ ಏನ್ ಮಾಡ್ತಿದ್ಯಲ್ಲ ಅಂದ್ರೆ ಜಾಗತಿಕವಾಗಿ ಈ ಹೊಗೆ ಏನು ಹೊರಸೂಸ್ತಿದೆಯಲ್ಲ ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ದೇಶಗಳಲ್ಲಿ ಏನಪ್ಪ ಅಂದ್ರೆ ಅವರ ಜೀವನ ಶೈಲಿ ತುಂಬಾ ಚೆನ್ನಾಗಿರಲಿ ಅಂತೇಳಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ ತುಂಬಾ ಶ್ರೀಮಂತವಾಗಿ ಅಥವಾ ಲ್ಯಾವಿಶ್ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾ ಇದಾರೆ. ಈ ಲ್ಯಾವಿಶ್ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನೇನು ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ ಅಸುಸ್ಥಿರವಾಗಿ ಬಳಸ್ಕೋತಿದ್ದಾರೆ. ನೋಡ್ರಿ ನೈಸರ್ಗಿಕ ಸಂಪನ್ಮೂಲಗಳನ್ನೇನಪ್ಪ ಅಂದ್ರೆ ನಾವು ಸುಸ್ಥಿರವಾಗಿ ಬಳಸ್ಕೋಬೇಕು, ಬಟ್ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಅಸುಸ್ಥಿರವಾಗಿ ಬಳಸ್ಕೋತಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದ್ರೆ ಜಾಗತಿಕವಾಗಿ ಏನಾಗ್ತಿದೆಯಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಈ ಲ್ಯಾವಿಶ್ ಲೈಫ್ ಸ್ಟೈಲ್ ಅನ್ನ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತೆ ಯಾರು ಜಾಸ್ತಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾವೆಲ್ಲ ಅಭಿವೃದ್ಧಿ ಹೊಂದಿದ ಆರ್ಥಿಕತೆ ದೇಶಗಳಿದೆಯಲ್ಲ ಆ ದೇಶಗಳು ಈ ತರದ ಲೈಫ್ ಸ್ಟೈಲ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಆ ಈ ತರದ ಜೀವನ ಶೈಲಿಯನ್ನ ಅವ್ರು ಏನಪ್ಪ ಅಂದ್ರೆ ಹೊಂದ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸೊಸೈಟಿ ಏನಪ್ಪ ಅಂದ್ರೆ ಈ ತರದ ಲಾವಿಸ್ಟ್ ಮತ್ತೆ ಇರೆಸ್ಪಾನ್ಸಿಬಲ್ ಅಂದ್ರೆ ಯಾವುದೇ ತರನ ಅಂತ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಬಿಹೇವ್ ಮಾಡೋದಕ್ಕೆ ಏನಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆಗೆ ಮತ್ತೆ ಜಾಗತಿಕವಾಗಿ ಹೊಗೆಯನ್ನು ಹೊರಸೂಸೋದಕ್ಕೆ ಕಾರಣವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಒಂದು ಪ್ಲಾನ್ ಮಾಡ್ಬೇಕು. ಪ್ಲಾನ್ ಮಾಡಿ ಏನಪ್ಪ ಅಂದ್ರೆ ಇದನ್ನ ಟ್ರಾನ್ಸಿಷನ್ ಚೇಂಜ್ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವು ಸಡನ್ ಆಗಿ ಏನಾದ್ರೂ ಕೋಲ್ ಫೈರ್ಡ್ ಪವರ್ ಪ್ಲಾಂಟ್ ಇದೆಯಲ್ಲ ಅದನ್ನ ಚೇಂಜಸ್ ಮಾಡ್ಬಿಟ್ರೆ ಅಂದ್ರೆ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡ್ಬಿಟ್ರೆ ಇದರಿಂದ ಏನಪ್ಪ ಅಂದ್ರೆ ಆ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಇರುವಂತ ಎನರ್ಜಿ ಸಪ್ಲೈ ಹೊಡೆತಾ ಬೀಳುತ್ತೆ. ಜೊತೆಗೆ ನೋಡ್ರಿ ಅವರೇನೀಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರವಾಗಿ ಅಭಿವೃದ್ಧಿ ಹೊಂದಬೇಕಂತ ಏನು ಅನ್ಕೊಂಡಿದಾರಲ್ಲ ಆ ಟ್ರಾನ್ಸಿಷನ್ ಟೈಮಿಗೂ ಕೂಡ ಏನಪ್ಪ ಅಂದ್ರೆ ಹೊಡೆತ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವೇನಾದ್ರೂ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೆ ಹೋಗ್ಬೇಕಂದ್ರೆ ಕೆಲವೊಂದಿಷ್ಟು ಟೈಮ್ ನಮ್ಗೆ ಏನಪ್ಪಾ ಅಂದ್ರೆ ಬ್ಯಾಕಪ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಕಂಪ್ಲೀಟ್ ಆಗಿ ಯಾರು ಕೂಡ ಏನಪ್ಪ ಅಂದ್ರೆ ಸಡನ್ ಆಗಿ ಆಲ್ ಆಫ್ ಸಡನ್ ಏನಪ್ಪಾ ಅಂದ್ರೆ ಅನ್ಸಸ್ಟೈನೇಬಲ್ ಇಂದ ಸಸ್ಟೈನೇಬಲ್ ವೇಗ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಟೈಮ್ ಬೇಕಾಗುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಇಯರ್ ಬೈ ಇಯರ್ ಏನ್ ಮಾಡ್ಕೊಂತ ಹೋಗ್ಬೋದು ಅಂದ್ರೆ ಕೋಲ್ ಪವರ್ ಪ್ಲಾಂಟ್ಸ್ ಇದಾವಲ್ಲ ಅದನ್ನ ಕಮ್ಮಿ ಮಾಡ್ಬೋದು. ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಸ್ಮೂತ್ ಟ್ರಾನ್ಸಿಷನ್ ಆಗುತ್ತೆ. ಅಂದ್ರೆ ನಮ್ಮ ದೇಶದ ಉತ್ಪಾದನೆ ಕಡಿಮೆ ಆಗದೆ ನಮ್ಮ ಆರ್ಥಿಕತೆಗೆ ಹೊಡೆತ ಬಿಡದೆ ಏನಾಗುತ್ತೆ ಅಂದ್ರೆ ನಾವು ತುಂಬಾ ಸ್ಮೂತ್ ಆಗಿ ಏನಪ್ಪಾ ಅಂದ್ರೆ ಆ ಟ್ರಾನ್ಸಿಷನ್ ಲೆವೆಲ್ ಅನ್ನ ಪಡ್ಕೊಳ್ತೀವಿ. ಬಟ್ ಇನ್ ಕೇಸ್ ಸಡನ್ ಆಗಿ ಸಟ್ ಡೌನ್ ಮಾಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಟ್ರಾನ್ಸಿಷನ್ ಲೆವೆಲ್ ಕೂಡ ಏನಾಗುತ್ತಂದ್ರೆ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದ ಅವ್ರ ಆರ್ಥಿಕತೆ ಮೇಲೆ ಅದು ಹೊಡೆತ ಕೊಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಈಗೇನಾದ್ರೂ ಟ್ರಾನ್ಸಿಷನ್ ಸ್ಮೂತ್ಫುಲ್ ಆಗ್ಬೇಕಾದ್ರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಏನ್ ಇಂಧನ ಇದೆಯಲ್ಲ ಆ ಇಂಧನ ಸೆಕ್ಯೂರಿಟಿ ಮತ್ತೆ ಇಂಧನದ ಸರಬರಾಜು ಏನಪ್ಪ ಅಂದ್ರೆ ಎಲ್ಲರಿಗೂ ಸಮಾನ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಈಗೇನಾಗ್ತಿದೆ ಅಂದ್ರೆ ಪ್ರತಿ
ಕೇವಲ ಕೆಲವೊಬ್ಬರಿಗೆ ಮಾತ್ರ ಇಂಧನಗಳೇ ಸಿಗ್ತಾ ಇದೆ, ಇಂಧನ ಸಿಗ್ತಾ ಇದೆ, ಇನ್ನೂ ಎಲ್ಲರಿಗೂ ಸಿಗ್ತಾ ಇಲ್ಲ. ಅದೇನಾಗಬೇಕಂದ್ರೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಅಭಿವೃದ್ಧಿ ಹೊಂದಿದ ದೇಶಗಳು ಅಥವಾ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳು ಏನಿದಾವಲ್ಲ, ಅವರೇನ್ ಮಾಡ್ತಿದ್ರು ಅಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ ಅವ್ರ ಕಡೆ ಅಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ ಇದೆ. ಅಂದ್ರೆ ಈ ಒಂದು ಇಂಧನ ಬಿಟ್ಟರೆ ಬೇರೆ ಇಂಧನಗಳು ಕೂಡ ಏನಪ್ಪಾ ಅಂದ್ರೆ ಅವ್ರಿಗೆ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರ ಕಡೆ ಅಂತ ಟೆಕ್ನಾಲಜಿ ತಂತ್ರಜ್ಞಾನ ಇರ್ಬೋದು, ಅವ್ರ ಕಡೆ ಇರುವಂತ ರಿಸೋರ್ಸ್ ಇಂದ ಏನಪ್ಪಾ ಅಂದ್ರೆ ಅವ್ರಿಗೆ ಈ ಸ್ಟ್ರೆಂತ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಡೆವಲಪ್ಡ್ ನೇಷನ್ಸ್ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಏನಪ್ಪಾ ಅಂದ್ರೆ ಈ ಕೈ ಕಟ್ ಹಾಕದಂಗ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಒಂದೇನಾದ್ರೂ ಟ್ರಾನ್ಸಿಷನ್ ಆಗ್ಬೇಕಾದ್ರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಗ್ರೀನ್ ಎನರ್ಜಿ ಸಿಗಬೇಕು, ಆಮೇಲೆ ಪ್ರತಿಯೊಂದು ದೇಶಕ್ಕೆ ಏನಪ್ಪಾ ಅಂದ್ರೆ ಗ್ರೀನ್ ಫ್ಯೂಚರ್ ಅನ್ನ ಪ್ರೊವೈಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಹಾಯವನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತೆ ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಅವರು ಲಾಂಚ್ ಮಾಡಿದಂತ ಲೈಫ್ ಮಿಷನ್, ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್, ಅಂದ್ರೆ ನಮ್ಮ ಜೀವನದ ಶೈಲಿಯನ್ನು ಏನಪ್ಪಾ ಅಂದ್ರೆ ಈ ವಾತಾವರಣಕ್ಕೋಸ್ಕರ ಬದಲಿಸ್ಕೊಳ್ಳೋದಕ್ಕೆ ಏನಂತ ನಾವು ಕರಿತೀವಿ ಅಂದ್ರೆ ಲೈಫ್ ಅಂತ ಕರಿತೀವಲ್ಲ, ಅದೇನಾಗುತ್ತೆ ಅಂದ್ರೆ ಇಂಪಾರ್ಟೆನ್ಸ್ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ದೇಶದಲ್ಲಿರುವಂತಹ ಕನ್ಸ್ಯೂಮರ್ಸ್ ಏನಿದಾರಲ್ಲ, ಅವರೇನೀಗ ಅನ್ಸಸ್ಟೈನೇಬಲ್ ಫೇಸ್ ಅಲ್ಲಿ, ಅಂದ್ರೆ ಸುಸ್ಥಿರವಾಗಿ ಏನು ಇಂಧನಗಳನ್ನ ಬಳಸ್ತಿದಾರಲ್ಲ, ಅವರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವೇರ್ನೆಸ್ ಅನ್ನ ಮೂಡಿಸ್ಬೇಕು, ಮೂಡಿಸಿ ಅವರಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿನ ಕೊಟ್ಟು ಸುಸ್ಥಿರವಾಗಿ ಏನಪ್ಪಾ ಅಂದ್ರೆ ಇಂಧನಗಳನ್ನ ಬಳಕೆ ಮಾಡಿ ಅವ್ರಿಗೆ ಜೊತೆಗೆ ಗ್ರೀನ್ ಎನರ್ಜಿನೂ ಕೂಡ ಕೊಡ್ಬೇಕಂತ ಅವರು ಹೇಳ್ತಿದ್ದಾರೆ. ಅವಾಗ ಮಾತ್ರ ನಾವೇನಪ್ಪ ಅಂದ್ರೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ನಿಂದ ಏನಪ್ಪಾ ಅಂದ್ರೆ ಈ ಜೀರೋ ಎಮಿಷನ್ಸ್ ಏನಿದೆಯಲ್ಲ, ಆ ಜೀರೋ ಎಮಿಷನ್ ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಜಗತ್ ಏನಾಗ್ತಿದ್ಯಪ್ಪ ಅಂದ್ರೆ ಅಡ್ವರ್ಸ್ ಎಫೆಕ್ಟ್, ಅಂದ್ರೆ ಹವಾಮಾನ ಬದಲಾವಣೆಯಿಂದ ಏನಾಗ್ತಿದೆಯಲ್ಲ, ಆ ಎಫೆಕ್ಟ್ಸ್ ಇಂದ ಏನ್ ಮಾಡ್ತಿದ್ದೆ ಅಂದ್ರೆ ಸಫರ್ ಆಗ್ತಿದೆ. ಜೊತೆಗೆ ನೋಡ್ರಿ, ಈಗೇನು ಜಗತ್ತಿಗೆ ಈಗ ವಲ್ನರೇಬಲ್ ಆಗಿದೆ, ಅಂದ್ರೆ ಪರಿಸ್ಥಿತಿ ತುಂಬಾ ಕೆಟ್ಟಿದೆಯಲ್ಲ, ಅದಕ್ಕೆ ನಾವೇನಪ್ಪ ಅಂದ್ರೆ ಸಪೋರ್ಟ್ ಅನ್ನ ಮಾಡಬೇಕು. ಜೊತೆಗೆ ಈ ಇಂಪ್ಯಾಕ್ಟ್ ಅನ್ನ ಅಡ್ರೆಸ್ ಮಾಡೋದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಡೆವಲಪಿಂಗ್ ನೇಷನ್ಸ್ ಅನ್ನು ಕೂಡ ಕೈ ಬಿಡಬಾರ್ದು, ಯಾಕಂದ್ರೆ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಫ್ಯೂಚರ್ಸ್ ಇರುತ್ತೆ. ಅದಕ್ಕೋಸ್ಕರ ನೋಡ್ರಿ, ಏನ್ ಮಾಡ್ಬೇಕಂದ್ರೆ ಇದನ್ನ ಸಸ್ಟೈನೇಬಲ್ ಮ್ಯಾನರ್ ಅಲ್ಲಿ ಮಾಡ್ಬೇಕು, ಮತ್ತೆ ಟ್ರಾನ್ಸಿಷನ್ ಏನಿರುತ್ತಲ್ಲ ತುಂಬಾ ಪೀಸ್ ಆಗಿರ್ಬೇಕು, ಅಂದ್ರೆ ಟ್ರಾನ್ಸಿಷನ್ ಪೀರಿಯಡ್ ತುಂಬಾ ಏನಪ್ಪಾ ಅಂದ್ರೆ ಸಪೋರ್ಟಿಂಗ್ ಆಗಿರ್ಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಏನ್ ಮಾಡ್ಬೇಕಂದ್ರೆ ಹಣಕಾಸು ಸಹಾಯವನ್ನ ಮಾಡ್ಬೇಕು. ಈಗ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ವಿ ಅಂದ್ರೆ ಕಲ್ಲಿದ್ದಲು ಇಂಧನ ಬಗ್ಗೆ ಹೇಳ್ತಿದ್ವಿ. ಈ ಕಲ್ಲಿದ್ದಲು ಇಂಧನಗಳು ಏನಪ್ಪಾ ಅಂದ್ರೆ ಇಂಧನ ಏನಂದ್ರೆ ಈ ಅಭಿವೃದ್ಧಿ ಹೊಂದಿದ ದೇಶಕ್ಕೆ ಜಸ್ಟ್ ಇದೊಂದು ಇಂಧನವಾಗಿದ್ರೆ, ಈ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಇದೊಂದು ಏನಪ್ಪಾ ಅಂದ್ರೆ ಜೀವನಾಡಿಯಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದನ್ನೇನಪ್ಪಾ ಅಂದ್ರೆ ನಾವು ಅಟ್ ಎ ಟೈಮ್ ತೆಗೆದಾಕಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಇನ್ನೂ ಕೆಲವೊಂದಿಷ್ಟು ಟೈಮ್ ಅನ್ನ ಕೊಡಬೇಕು. ಜೊತೆಗೆ ಅಭಿವೃದ್ಧಿ ಹೊಂದಿದ ದೇಶಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಹಣಕಾಸು ಸಹಾಯವನ್ನು ಮಾಡಿ ಈ ಕಲ್ಲಿದ್ದಲು ಇಂಧನದಿಂದ ಹೊರಗೆ ಬರಕ್ಕೆ ಅವಾಗ ಅವಕಾಶವನ್ನ ಮಾಡಿಕೊಟ್ರೆ ಜಗತ್ತು ಏನ್ ಮಾಡ್ಬೋದಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಿಂದ ನಿಯಂತ್ರಣ ಕಂಡ್ಕೋಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.